ಐದು ವರ್ಷದ ಮಗುವನ್ನು ಕಾಡಿ ಕಳಿಸಿದ್ದಾಳಂತೆ ತಾಯಿ ಎಂಥ ವೀರ ಮಾತೆ ಇರಬೇಕು ನಾವು ನಮ್ಮ ಮಕ್ಕಳಿಗೆ ಅವು ಎಂಟು ವರ್ಷ ಹತ್ತು ವರ್ಷ ಆಗಿರ್ತವೆ ಒಂದು ಏಕಾದಶಿ ಮಾಡ್ತೀನಿ ಏ ಮಾಡಬೇಡ ಮಾಡಬೇಡ ಅಂತ ಬಿಡಿಸ್ತಿರ್ತೀವಿ ಅದನ್ನು ನಾವು ಆಯಿತು ಅಂತಂದು ಸಂತೋಷ ಆಯಿತು ಬ್ರಾಹ್ಮಣರಿಗೆ ಎಲ್ಲ ಹೊರಡುವಾಗ ಒಂದು ನಿಮಿಷ ನಿಲ್ರಿ ಎಂದ ವೇನ ಹೇಳಿದ್ನಂತೆ ಇಲ್ಲಿ ತನಕ ಹೋಮ ಮಾಡ್ತಾ ಇದ್ದಿಲ್ಲ ನೀವು ಇನ್ಮೇಲೆ ಮಾಡಿರಿ ಆದರೆ ಸ್ವಾಹ ವೇನಾಯ ಇದಮ್ಮಮ್ಮ ಇದಮ್ಮ ನಮ್ಮಮ್ಮ ಅಂತ ಹೇಳಬೇಕು ಹೀಗೆ ಹೇಳಬೇಕು ಹೊರತು ಇನ್ಮೇಲೆ ನೀವು ಯಾರಿಗೂ ಹೋಮ ಎಲ್ಲಿಯಾದರೂ ದೇವ್ರ ವಿಗ್ರಹ ಇದ್ದರೆ ಅದನ್ನು ಒಡೆಯಿರಿ ನಂದೇ ವಿಗ್ರಹ ಸ್ಥಾಪನೆ ಮಾಡಿರಿ ದೇವ್ರ ಪೂಜೆ ಮಂಗಳಾರತಿ ನನಗೆ ಮಾಡಿರಿ ಪಂಚಾಮೃತ ನನಗೆ ಮಾಡಿರಿ ಕ್ಷೀರಾಭಿಷೇಕ ನನಗೆ ಮಾಡಿರಿ ಮಧು ಅಭಿಷೇಕ ನನಗೆ ಮಾಡಿರಿ ಎಲ್ಲ ನನಗೆ ಮಾಡಿರಿ ಯಾರೋ ಒಬ್ಬ ತಲೆ ಕೆಟ್ಟು ಬ್ರಾಹ್ಮಣ ನಿಂತಿದ್ದ ಅವನು ಹೇಳಿದ್ದಂತೆ ಸ್ವಾಮಿನ ಶ್ರಾದ್ದ ಮಾಡಬೇಕು ನನಗೆ ಮಾಡಿರಿ ಅಂದ್ಬಿಟ್ಟು ಅದನ್ನು ಕೊಡಿ ಅದಕ್ಕೆ ಎದುರಿಗೆ ಒಂದು ರಥದಲ್ಲಿ ಒಬ್ಬ ಹೆಣ್ಣು ಬಂದ್ಲಂತೆ ಒಂದು ಹೆಣ್ಣು ಬಂದ್ ಹುಡುಗಿ ಭಾಳ ಸುಂದರವಾಗಿದ್ದಂಥವಳು ಆ ಸುಂದರವಾದಂಥ ಯುವತಿ ಬಂದಾಗ ಅವಳನ್ನು ನೋಡಿ ಭಾಳ ಸಂತೋಷ ಆಗಿಬಿಡ್ತು ಇವಳನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತಂತೆ ಅವ್ನಿಗೆ ಇವಳನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ಅನ್ನಿಸಿದ ಕೂಡಲೇ ಆಗ ಅವಳು ಹತ್ತಿರಕ್ಕೆ ಬಂದಳು ಬಂದು ನಿಂತಾಗ ಅವ್ನು ಎದುರಿಗೆ ನಿಂತಲಂತೆ ಆದರೆ ಅವಳ ಹತ್ರ ಒಂದು ಐದು ಎಡೆ ಹಾವಿತ್ತಂತೆ ಅದನ್ನು ನೋಡಿ ಸ್ವಲ್ಪ ಗಾಬರಿ ಆಯ್ತು ಅವ್ನಿಗೆ ಇತ್ಯ ಕಾಲದಲ್ಲಿ ಏನನ್ನು ಸ್ಮರಣೆ ಮಾಡ್ತೀರೋ ಅದೇ ಮುಂದಿನ ಜನ್ಮ ಬರ್ತದಂತೆ जन्माद्यस्य यतोऽन्वयादितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रे सर्गो मृषा धाम्ना स्वेन सदा निरस्तकुहकं सत्यं परं धीमहि ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರ ಮುನಿಂ ವಿಶ್ವೇಶ ಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಭಾಗವತದ ನಾಲ್ಕನೇ ಸ್ಕಂದದಲ್ಲಿ ಅನೇಕ ವಿಷಯಗಳು ಬಂದಿದ್ದಾವೆ ಅದರಲ್ಲಿ ದಕ್ಷ ಪ್ರಜಾಪತಿಗಳು ಅವರಿಗೆ ದೇವಿಯನ್ನು ಕೊಟ್ಟು ವಿವಾಹ ಮಾಡಿದಾಗ ಆ ಮನುಗಳ ಮಗಳು ಪ್ರಸೂತಿ ಅವಳನ್ನು ದಕ್ಷ ಪ್ರಜಾಪತಿಗಳಿಗೆ ಕೊಟ್ಟು ವಿವಾಹ ಮಾಡುತ್ತಾರೆ ಆಗ ಹದಿನಾರು ಜನ ಹೆಣ್ಣು ಮಕ್ಕಳು ಹುಡ್ತಾರೆ ಅದಕ್ಕೆ ಮೊದಲು ಅನೇಕರದ್ದು ಚರಿತ್ರೆಗಳನ್ನು ಹೇಳಿದ್ದಾರೆ ಅದಕ್ಕಿಂತ ಮೊದಲು ಬಂದಿರುವಂತಹದ್ದು ಅಂದರೆ ಕರ್ದಮ ಪ್ರಜಾಪತಿಗಳಿಗೆ ದೇವಹೂತಿಯಲ್ಲಿ ಒಂಬತ್ತು ಜನ ಹೆಣ್ಣು ಮಕ್ಕಳು ಹುಟ್ಟಿರ್ತಾರೆ ಅವರನ್ನು ಮರೀಚಿ ಅತ್ರಿ ಅಂಗಿರಸ ಪುಲಸ್ತ್ಯ ಪುಲಹ ಕ್ರತು ಇವರೆಲ್ಲರಿಗೂ ಕೂಡ ಕೊಟ್ಟು ವಿವಾಹ ಮಾಡಿರ್ತಾರೆ ಅವರಲ್ಲೂ ಕೂಡ ಅನೇಕ ಸಂತಾನಗಳು ಬೆಳೀತಾ ಹೋಗುತ್ತೆ ಆದ ನಂತರ ಆಮೇಲೆ ದಕ್ಷ ಪ್ರಜಾಪತಿಗಳಿಗೆ ಪ್ರಸೂತಿಯನ್ನು ಕೊಟ್ಟು ವಿವಾಹ ಮಾಡಿದಾಗ ಆ ಪ್ರಸೂತಿ ದೇವಿಯಲ್ಲಿ ಹದಿನಾರು ಜನ ಹೆಣ್ಣು ಮಕ್ಕಳು ಅದರಲ್ಲಿ ಕೊನೆಯವಳೇನಿದ್ದಾಳೆ ಆ ಕೊನೆಯವಳೇನೆ ಸತೀದೇವಿ ಅಂತ ಆ ಸತೀದೇವಿಯನ್ನು ದಕ್ಷ ಪ್ರಜಾಪತಿಗಳು ಮಹರುದ್ರದೇವರಿಗೆ ವಿವಾಹ ಮಾಡಿಕೊಡ್ತಾರೆ ರುದ್ರದೇವರು ವಿವಾಹ ಮಾಡಿಕೊಂಡ ನಂತರ ಅವರ ಸಂಸಾರ ಚೆನ್ನಾಗಿತ್ತು ಒಮ್ಮೆ ಏನಾಯಿತು ಎಲ್ಲ ದೇವತೆಗಳು ಸೇರಿ ಹೋಮವನ್ನು ಮಾಡುವ ಸ್ಥಳದಲ್ಲಿ ಎಲ್ಲ ಬಂದಿರ್ತಾರೆ ರುದ್ರದೇವರು ಎಲ್ಲರೂ ಮೊದಲೇ ಬಂದು ಕೂತಿರ್ತಾರೆ ಸ್ವಲ್ಪ ದಕ್ಷ ಪ್ರಜಾಪತಿಗಳು ತಡವಾಗಿ ಬಂದರಂತೆ ಅವರು ಬಂದಾಗ ಅವರನ್ನು ನೋಡಿ ಉಳಿದ ದೇವತೆಗಳೆಲ್ಲ ಎದ್ದು ನಿಂತು ಅವರಿಗೆ ಗೌರವ ಕೊಟ್ಟರು ಅವರಿಗೆ ನಮಸ್ಕಾರ ಮಾಡಿದ್ರಂತೆ ಆದರೆ ರುದ್ರದೇವರ ಮಾತ್ರ ನಮಸ್ಕಾರ ಮಾಡಲಿಲ್ಲ ಯಾಕೆಂದರೆ ಅವರು ಧ್ಯಾನಮಗ್ನಾಗಿದ್ದು ಧ್ಯಾನದಲ್ಲಿ ಕೂತಂಥ ಮಹರುದ್ರದೇವರಿಗೆ ಇವರು ಬಂದದ್ದೇ ಗೊತ್ತಾಗಲಿಲ್ಲ ಹಾಗೆ ಧ್ಯಾನ ಮಾಡ್ತಾ ಇದ್ರಂತೆ ಆ ಕಾಲದಲ್ಲಿ ದಕ್ಷ ಪ್ರಜಾಪತಿಗಳಿಗೆ ಸಿಟ್ಟು ಬಂತು ಸಿಟ್ಟಿನಿಂದಾಗಿ ದಕ್ಷ ಪ್ರಜಾಪತಿಗಳು ಬೈಲಿಕ್ಕೆ ಶುರು ಮಾಡಿದರು ಅವರು ಬೈತಾ ಇದ್ದಂತೇನೆ ರುದ್ರದೇವರ ಕಡೆ ಇದ್ದಂಥ ನಂದಿ ಮೊದಲಾದವರಿಗೆ ಅವರಿಗೆ ಸಿಟ್ಟು ಬಂತು ರುದ್ರದೇವ್ರನ್ನ ಬೈತಾ ಇದ್ದೀರಲ್ಲ ಅಂತ ಅವರು ಇವ್ರನ್ನ ಬೈದರು ಇವರು ಶಾಪ ಹಾಕೋದು ಅವರು ಪ್ರತಿಶಾಪ ಹಾಕೋದು ಹೀಗೆ ಶಾಪ ಪ್ರತಿಶಾಪ ಪರಸ್ಪರ ಶಾಪಗಳನ್ನು ಹಾಕ್ಕೊಂಡ್ರಂತೆ ಪರಸ್ಪರ ಶಾಪಗಳನ್ನು ಹಾಕ್ಕೊಳ್ತಾ ಇರುವಾಗ ಆ ಪ್ರಸಂಗದಲ್ಲಿ ಆ ಶಾಪವೂ ಹಾಕೋದಿದೆಲ್ಲ ಒಂದೊಂದು ಅದ್ಭುತವಾಗಿದೆ ಒಂದು ಕಡೆ ನಂದಿ ಶಾಪ ಹಾಕ್ತಾರೆ ಏನು ಅಂದರೆ ಗಿರೇ ಸುತಾಯ ಪುಷ್ಪಿಣ್ಯಾಹ ಮಧುಗಂಧೇನ ಭೂರಿಣ ಮತ್ನಾಚೋನ್ ಮತಾತ್ಮನಃ ಸಮ್ಮುಹ್ಯಂತು ಹರದ್ವಿಷಃ ಅವರು ಹೇಳಿದರು ಗಿರೇ ಸುತಾಯ ಪುಷ್ಪಿಣ್ಯಾಹ ಗಿರಿ ಅಂದರೆ ಸಾಮಾನ್ಯ ಮೇಲ್ನೋಟಕ್ಕೆ ನೋಡಬೇಕಾದ್ರೆ ಗಿರೇ ಸುತಾಯ ಅಂದರೆ ಗಿರಿ ಅಂದರೆ ಪರ್ವತ ಅವನ ಮಗಳು ಅವಳು ಪುಷ್ಪಿಣಿ ಪುಷ್ಪವತಿಯಾಗಿದ್ದಾಳೆ ಮಧುಗಂಧೇನಗೂರಿಣ ಮಧು ಗಂಧ ಎಲ್ಲದರಿಂದ ಕೂಡಿದ್ದಾಳೆ ಮತ್ನ ಅಂದರೆ ಕಡಗೋಲಿನಿಂದ ಉನ್ಮತಿತ ಕಡದಾಗ ಉನ್ಮತಿತರಾಗಿ ಸಮ್ಮುಖ್ಯಂತೂ ಅಂತೂ ಹರದ್ವಿಷಃ ಹರನ ದ್ವೇಷಿಗಳಾದವರೆಲ್ಲರೂ ಕೂಡ ಮೋಹಕ್ಕೊಳಗಾಗಲಿ ಅಂತ ಮೇಲ್ನೋಟಕ್ಕೆ ಕಾಣ್ತದ ಅರ್ಥ ಇದರ ಅಂತರಂಗ ಅರ್ಥ ಯಾರಿಗೂ ಗೊತ್ತಾಗಿಲ್ಲ ಶ್ರೀಮದ್ ಆಚಾರ್ಯರು ಮಧ್ವಾಚಾರ್ಯರು ಮಾತ್ರ ಹೇಳ್ತಾರೆ ಗಿರಿ ಅಂತ ಹೇಳಿದರೆ ಪ್ರಾಣದೇವರು ಅಂತರ್ಥ ಗಿರಿಪ್ರಾಣ ಸಮುದ್ದಿಷ್ಟ ಅವರ ಮಗಳು ಅಂತ ಹೇಳಿದರೆ ತತ್ಸುತ ವೇದವಾಕ್ಸ್ಮೃತ ಅದು ವೇದವಾಣಿ ಅಂತರ್ಥ ಆ ವೇದವಾಣಿಯನ್ನು ಅದು ಪುಷ್ಪಿಣಿ ಅಂದರೆ ಒಂದು ವೃಕ್ಷ ಎನ್ನುವಂಥದ್ದೇನಿರ್ತದೆ ಅದು ಮೊದಲು ಹಣ್ಣು ಕೊಡೋಕ್ಕಿಂತ ಮೊದಲು ಹೂ ಹೂ ಬಿಡ್ತದೆ ಹೂ ಬಿಟ್ಟಾಗಲೇ ನಾವೇನಾದರೂ ಕಿತ್ತು ಬಿಟ್ಟರೆ ಆಮೇಲೆ ಹಣ್ಣು ಸಿಗೋದಿಲ್ಲ ನಮಗೆ ಆದ್ದರಿಂದ ಆ ಹೂ ಬಿಡಬೇಕು ಹಾಗೆ ಆಮೇಲೆ ಅದು ಹಣ್ಣಾಗ್ತದೆ ಹಣ್ಣು ಕಿತ್ತುಕೊಳ್ಬೇಕು ಆದರೆ ಯಾರು ಹರನನ್ನು ದ್ವೇಷ ಮಾಡುತ್ತಾರೆ ದೇವರನ್ನು ದ್ವೇಷ ಮಾಡುತ್ತಾರೆ ಅಂಥವರಿಗಾಗಬೇಕಾದರೆ ಈ ವೇದ ಎನ್ನುವ ವೃಕ್ಷದಲ್ಲಿ ಮೇಲ್ನೋಟದ ಅರ್ಥ ಸ್ವರ್ಗ ಅಂತ ಒಳಾರ್ಥ ಮೋಕ್ಷ ಅಂತ ಆ ಯಾರು ಹರನ ದ್ವೇಷ ಮಾಡ್ತಾರೋ ಅವರಿಗೆಲ್ಲ ಮೇಲ್ನೋಟದ ಅರ್ಥವೇ ಆಗಲಿ ಹೊರತು ಅವರಿಗೆ ಒಳಾರ್ಥವಾಗಿರುವ ಮೋಕ್ಷದ ಅರ್ಥ ಪರಮಾತ್ಮ ಎನ್ನುವ ಮುಖ್ಯಾರ್ಥ ಅರ್ಥ ಆಗದೆ ಹೋಗಲಿ ಅವರೆಲ್ಲ ಮೋಹಕ್ಕೊಳಗಾಗಲಿ ಅಂತ ಆ ಶಾಪ ಹಾಕಿದ್ದಾರಂತೆ ಇಂಥ ಶಾಪಗಳೆಲ್ಲ ಹಾಕಿ ಎಲ್ಲ ಆದಾಗ ದೇವರು ಹೇಳ್ತಾರೆ ಎದ್ದು ನೋಡಿದರು ಕಲುಷಿತವಾಗಿದೆ ಈ ಪ್ರ ಈ ಪ್ರದೇಶ ಅಂತ ತಿಳಿದು ಹೊರಟೋದ್ರು ಆಮೇಲೆ ಈ ದಕ್ಷ ಪ್ರಜಾಪತಿಗಳು ತಮ್ಮ ಮನೆಗೆ ಹೋಗಿ ತಾವೇ ಏನು ಮಾಡಿದ್ರಂತೆ ತಾವೇ ತಮ್ಮ ಮನೆಯಲ್ಲಿ ಒಂದು ವಿಶಿಷ್ಟವಾಗಿರುವಂಥ ಒಂದು ಹೋಮವನ್ನು ಮಾಡಬೇಕು ಅಂತ ಹೋಮಕ್ಕೆ ಆ ಹೋಮಕ್ಕೆ ಊರಿನವರೆಲ್ಲ ಕರೆದ್ರು ಎಲ್ಲರನ್ನೂ ಕರೆದಿದ್ದಾರೆ ಆಹ್ವಾನ ಕೊಟ್ಟಿದ್ದಾರೆ ಆದರೆ ದೇವರಿಗೆ ಮಾತ್ರ ಆಹ್ವಾನ ಕೊಡಲಿಲ್ಲ ಆ ರುದ್ರದೇವರಿಗೆ ಆಹ್ವಾನ ಕೊಡದೇ ಇದ್ದಾಗ ಆ ಪ್ರಸಂಗದಲ್ಲಿ ಮಹಾರುದ್ರದೇವರು ಅವರು ಸುಮ್ಮನೆ ಇದ್ದರು ಆದರೆ ಸತೀದೇವಿಯರಿಗೆ ಸುದ್ದಿ ಗೊತ್ತಾಯ್ತಂತೆ ಅವರಿಗೆ ಸುದ್ದಿ ಗೊತ್ತಾದ ಕೂಡಲೇ ಸತೀದೇವಿಯರು ಬರ್ತಾರೆ ಬಂದು ಅವರ ಗಂಡನ ಹತ್ರ ಅಂದರೆ ರುದ್ರದೇವರ ಹತ್ರ ಹೇಳಿದರು ಭಾಳ ಚುರುಕು ಹೆಣ್ಮಕ್ಕಳು ಅಂದರೆ ಅವರು ಹೇಳುವಾಗ ನಮ್ಮಪ್ಪನ ಮನೆಯಲ್ಲಿ ಹೋಮ ಇದೆ ಹೋಗೋಣ ಬನ್ನಿ ಅಂತ ಕರೀಲಿಲ್ಲ ನಿಮ್ಮ ಮಾವನ ಮನೆಯಲ್ಲಿ ಹೋಮ ಇದೆ ಬನ್ನಿ ಹೋಗೋಣ ಅಂತ ಕರೆದ್ಲಂತೆ ಆ ಮಾತು ಹೇಳುವಾಗ ರುದ್ರದೇವರು ಸುಮ್ಮನೆ ಇದ್ದರು ನಮಗೆ ಆಹ್ವಾನ ಇಲ್ಲ ಹೋಗೋದು ಬೇಡ ಅಂದರು ಆಗ ಅವಳು ಹೇಳುತ್ತಾಳೆ ಸತೀದೇವಿ ದೇವಿ ಆಹ್ವಾನ ಇಲ್ಲ ಅಂತ ಹೇಳಬೇಡ್ರಿ ಕೆಲವು ಕಡೆ ಆಹ್ವಾನ ಇಲ್ಲದೇನೂ ಹೋಗಬಹುದು ಅಂತಂದು ಎಲ್ಲೆಲ್ಲಿಗೆ ಭರ್ತುರ್ ಗುರುರ್ ದೇಹ ಕೃತಶ್ಚಕೇತನ ಅನಾಹುತ ಅಪ್ಯಭಿಯಾಂತಿ ಸೌಹೃದಾತ್ ಅನಾಹುತ ಯಾರು ಆಹ್ವಾನ ಕೊಡದೇ ಇದ್ರೂ ಕೂಡ ನಾವು ಕೆಲವೊಂದು ಸರ್ತಿ ಹೋಗ್ಬೋದಂತೆ ಎಲ್ಲಿಗೆ ಅಂತ ಹೇಳಿದರೆ ಬರ್ತು ಹೂ ಒಬ್ಬ ಹೆಂಡತಿ ತವ್ರ ಮನೆಗೆ ಹೋಗಿದ್ದಾಳೆ ವಾಪಸ್ ಮನೆಗೆ ಬರಬೇಕು ಗಂಡನ ಮನೆಗೆ ಇಲ್ಲ ನನ್ನ ಗಂಡ ಆಕ್ವಾನ್ ಕೊಟ್ಟಿಲ್ಲ ನಾನು ಹೋಗೋದಿಲ್ಲ ಅನ್ನೋ ಹಾಗಿಲ್ಲ ಯಾವಾಗ ಬೇಕಾದರೂ ಹೋಗ್ಬೋದಂತೆ ಅದೇ ರೀತಿಯಲ್ಲಿ ಗುರೋಹೋ ಗುರುಗಳ ಸನ್ನಿಧಾನ ಗುರುಗಳ ಸನ್ನಿ ಎಲ್ಲಾದರೂ ಒಂದು ಆರಾಧನೆ ನಡೀತಾ ಇದೆ ರಾಯರ ಆರಾಧನೆ ಇದೆ ಅಥವಾ ಏನೋ ಒಂದು ದೊಡ್ಡ ಸ್ವಾಮಿಗಳು ಚಾತುರ್ಮಾಸಕ್ಕೆ ಕೂತಿದ್ದಾರೆ ಅಂತಹ ಗುರುಗಳ ಸನ್ನಿಧಾನಕ್ಕೆ ಹೋಗಬೇಕು ಇಲ್ಲ ನಮಗೆ ಪಾಂಪ್ಲೆಂಟ್ ಬಂದಿಲ್ಲ ನಮಗೆ ಆಹ್ವಾನ ಕೊಟ್ಟಿಲ್ಲ ನಾವು ಹೋಗೋದಿಲ್ಲ ಅನ್ನಬಾರದಂತೆ ಅನ್ನಬಾರದು ಗುರುಗಳ ಸನ್ನಿಧಾನಕ್ಕೆ ಆಹ್ವಾನ ಇಲ್ಲದೆ ಹೋಗಬೇಕು ಅಂತ ಹೇಳ್ತಾರೆ ಆಹ್ವಾನ ಇಲ್ಲದೆ ಹೋಗಬೇಕಂತೆ ಇನ್ನು ಕೊನೆಯದಾಗಿ ದೇಹ ಕೃತಷ್ಟ ದೇಹವನ್ನು ಕೊಟ್ಟಂಥ ತಂದೆ ತಾಯಿಗಳ ಮನೆಗೆ ಹೋಗಬೇಕಾದರೂ ಕೂಡ ಮಕ್ಕಳು ವಿದ್ಯಾಪೀಠದಲ್ಲೋ ಅಲ್ಲೋ ಹಾಸ್ಟೆಲಲ್ಲೋ ಓದ್ತಿರ್ತವೆ ರಜೆ ಬಂತು ಅಪ್ಪ ಅಮ್ಮನ ಮನೆಗೆ ಹೋಗಬೇಕು ಹೋಗಲ್ಲ ಅಂತ ಹೇಳೋ ಹಾಗಿಲ್ಲ ಹೋಗಲ್ಲ ಅಂತ ಹೇಳೋ ಹಾಗಿಲ್ಲ ಆ ಸಂದರ್ಭದಲ್ಲಿ ಹೋಗಬೇಕಂತೆ ಹೋಗಬೇಕು ಅದಕ್ಕೆ ಆ ಆಹ್ವಾನ ಕೊಡಲಿಲ್ಲ ಅಂತ ಬಿಡೋ ಹಾಗಿಲ್ಲ ಹೋಗಬೇಕು ಹಾಗೇ ಅದೇ ರೀತಿ ದೇಹ ಕೊಟ್ಟ ತಂದೆ ತಾಯಿಗಳು ಹೇಗೋ ಹಾಗೇ ಹೆಣ್ಣು ಕೊಟ್ಟ ಅತ್ತೆ ಮಾವನೂ ಕೂಡ ಅದು ತಂದೆ ತಾಯಿಗಳಿಗೆ ಸಮಾನ ಅಂತ ಹೇಳ್ತಾರೆ ಆ ಸಮಾನತೆ ಇರೋದರಿಂದಾಗಿ ಅವರ ಮನೆಗೂ ಕೂಡ ಆಹ್ವಾನ ಕೊಲ್ಲ ಕೊಡದೇ ಇದ್ದರೂ ಕೂಡ ಹೋಗಬಹುದು ಅಂತ ಹೇಳಿದರು ಹೋಗಬಹುದು ಅಂದಾಗ ಆಗ ರುದ್ರದೇವರು ಹೇಳ್ತಾರೆ ಸತಿ ಎಷ್ಟು ಅದ್ಭುತವಾದ ಉಪನ್ಯಾಸ ಮಾಡ್ತೀಯಲ್ಲ ತ್ವಯೋದಿತಮ್ ಶೋಭನಮೇವ ಶೋಭನೆ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಲ್ಲ ಹೌದು ನೀನು ಹೇಳಿದ್ದೆಲ್ಲ ಸರಿ ಆದರೆ ತೇ ಯದಿ ಅನುತ್ಪಾದಿತ ದೋಷದೃಷ್ಟಯ ಒಂದು ವೇಳೆ ನಮ್ಮನ್ನು ದೃಷ್ಟಿಯಿಂದ ನೋಡ್ತಾರೆ ಅಂತ ಆದರೆ ಮನೆಗೆ ಆಹ್ವಾನ ಕೊಟ್ಟರೂ ಹೋಗಬಾರದು ಕೆಲವರು ಇರ್ತಾರೆ ಮನೆಗಳಿಗೆ ಹೋದರೆ ಎಷ್ಟು ದೃಷ್ಟಿ ಅಂದರೆ ಮನೆಯಲ್ಲಿ ಏನಾದರೂ ಓಡಾಡ್ತಾ ಇದ್ರೆ ಆ ಕಡೆ ಈ ಕಡೆ ಹಿಂದಿಂದೆ ಬರ್ತಾನೆ ಯಜಮಾನ ಯಾಕೆ ಅಂದರೆ ಬಚ್ಚಲು ಮನೆಗೆ ಹೋದರೂ ಎಲ್ಲಿ ಸೋಪ್ ಕದ್ದು ಬಿಡ್ತಾನೋ ಏನು ಅಂತ ನೋಡ್ತಿರ್ತಾನಂತೆ ಅದರಿಂದ ಅಂಥ ದೃಷ್ಟಿಯಿಂದ ನೋಡುವಂಥವ್ರ ಮನೆಗೆ ಹೋಗಬಾರ್ದು ಆಕ್ವಾನ ಕೊಟ್ಟರು ಹೋಗಬಾರ್ದು ಬೇಡ ಅಂತಂದರು ರುದ್ರದೇವರು ದೋಷ ದೃಷ್ಟಿಯಿಂದ ನೋಡ್ತಾರೆ ನಮ್ಮನ್ನು ಹೋಗೋದು ಬೇಡ ಅಂತಂದರು ಇಷ್ಟು ಹೇಳಿದರೂ ಕೂಡ ಸತೀ ಹೇಳ್ತಾರೆ ಸ್ವಾಮಿ ಬರೀ ನಮ್ಮಪ್ಪ ಆಕ್ವಾನ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ನಮ್ಮಪ್ಪನ ಮೇಲೆ ಹೇಳ್ತಾ ಇದ್ದೀರಿ ಯಾಕೆ ಕೊಡಲಿಲ್ಲ ಆವತ್ತು ನಮ್ಮಪ್ಪ ಬಂದಾಗ ನೀವೊಂದು ನಮಸ್ಕಾರ ಮಾಡಿಬಿಟ್ಟಿದ್ರೆ ನಿಮ್ಮ ಗಂಟೆನು ಹೋಗ್ತಿತ್ತು ನಮಸ್ಕಾರ ಮಾಡ್ಬೋದಿತ್ತಲ್ಲ ಯಾಕೆ ಮಾಡಲಿಲ್ಲ ನೀವು ನಮಸ್ಕಾರ ಅಂತ ಕೇಳಿದರೆ ಆಗ ಅವರು ಹೇಳ್ತಾ ಇದ್ದಾರೆ ರುದ್ರದೇವರು ಇಲ್ಲಿ ರುದ್ರದೇವರು ಹೇಳುವಂಥ ಮಾತು ಮೋಹಕ್ಕೋಸ್ಕರ ಅಲ್ಲ ಯಾಕೆ ಅಂದರೆ ಇಲ್ಲಿ ಪ್ರಸಂಗಾನುಕೂಲ ಪ್ರಸಂಗಾನುಕೂಲ್ಯ ಶ್ರೋತ್ರಾನುಕೂಲ್ಯ ವಕ್ತಾನುಕೂಲ್ಯ ಎಲ್ಲ ಇದೆ ಇಲ್ಲಿ ಆದ್ದರಿಂದ ಇದು ಮೋಹಕ್ಕೋಸ್ಕರ ಹೇಳಿದಂಥ ಮಾತಲ್ಲ ಅವರೇ ಹೇಳ್ತಾರೆ ಮಹರುದ್ರದೇವರು ಮೊದಲು ನಮಸ್ಕಾರ ಮಾಡಲಿಲ್ಲ ಅಂತ ಹೇಳಿದೆಲ್ಲ ಅದು ನಮಸ್ಕಾರ ಅನ್ನೋದು ಯಾರಿಗೆ ಅಂತ ಹೇಳಿದರೆ ಗುಹಾಶಯ ಯೈವ ನ ದೇಹ ಮಾನಿನೇ ಗುಹಾಶಯ ಯಾರು ಗುಹೆಯಲ್ಲಿ ಅಂದರೆ ದೇಹದ ದೇಹಕ್ಕೆ ನಮಸ್ಕಾರ ಅಲ್ಲ ದೇಹದ ಒಳಗಿರುವ ಭಗವಂತನಿಗೆ ನಮಸ್ಕಾರ ಭಗವಂತನಿಗೆ ಆದ್ದರಿಂದ ಒಳಗೆ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಮಾಡುವಂಥದ್ದು ನಮಸ್ಕಾರ ಯಾವ ವ್ಯಕ್ತಿಗೆ ಮಾಡಿದರೂ ಕೂಡ ಅದು ವ್ಯಕ್ತಿಗಲ್ಲ ವ್ಯಕ್ತಿಯ ಅಂತರ್ಗತನಾದ ಭಗವಂತನಿಗೆ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಅಂತ ದೇವರಿಗೆ ಹೋಗಿ ಸೇರುತ್ತದಂಥ ನಮಸ್ಕಾರಗಳೆಲ್ಲವೂ ಕೂಡ ಆದ್ದರಿಂದ ಅಂಥ ನಮಸ್ಕಾರವನ್ನು ಮಾಡಬೇಕು ಅದಕ್ಕೆ ಈ ನಮಸ್ಕಾರ ಅನ್ನೋದು ಮೊದಲನೇದಾಗಿ ನಿಮ್ಮಪ್ಪನಿಗೆ ಯಾಕೆ ಮಾಡಲಿಲ್ಲ ಅಂದರೆ ಅದು ದೇವರಿಗೆ ಸಲ್ಲುವಂಥದ್ದು ಅಷ್ಟೆಲ್ಲ ಪರವಾಗಿಲ್ಲ ಆದರೂ ಒಂದು ನಮಸ್ಕಾರ ಮಾಡ್ಬೋದಿತ್ತು ಅಂತ ಹೇಳಿದರೆ ನಾನು ಮಾಡಬೇಕು ಅಂತ ನಿಯಮ ಇಲ್ಲ ಯಾಕೆ ಅಂದರೆ ರುದ್ರದೇವರಿರುವಂಥದ್ದು ಐದನೇ ಕಕ್ಷೆಯಲ್ಲಿ ಇವರಿರೋದು ದಕ್ಷ ಪ್ರಜಾಪತಿಗಳು ಹತ್ತನೇ ಕಕ್ಷೆಯಲ್ಲಿ ಆದ್ದರಿಂದ ಅವ್ರು ನಮಸ್ಕಾರ ಮಾಡಬೇಕು ಅಂತಿಲ್ಲ ಅಲ್ಲ ಆದರೂ ಹೆಣ್ಣು ಕೊಟ್ಟು ಮಾವ ಆದ್ದರಿಂದ ಮಾಡ್ಬೋದಿತ್ತು ಅಂತ ಹೇಳಿದರೆ ಅದಕ್ಕೆ ಅದಕ್ಕೂ ಕೂಡ ನಮಸ್ಕಾರ ಮಾಡಬೇಕಾಗಿಲ್ಲ ಯಾಕೆ ಅಂತ ಹೇಳಿದರೆ ಅಲ್ಲಿ ಹೇಳ್ತಾರೆ ನೋಡು ನಾನು ಆ ಕಾಲದಲ್ಲಿ ನಿಮ್ಮಪ್ಪ ಬಂದದ್ದು ಗೊತ್ತೇ ಆಗಲಿಲ್ಲ ನನಗೆ ಯಾಕೆ ಅಂತಂದ್ರೆ ಸತ್ವಂ ವಿಶುದ್ಧಂ, ವಸುದೇವ ಶಬ್ದಿತಂ ಅದೋ ಮನಸಾ ವಿಧೀಯತೆ ರುದ್ರದೇವರು ಆಡಿದಂಥ ಮಾತು ರುದ್ರದೇವರು ಹೇಳ್ತಾ ಇದ್ದಾರೆ ಏನು ಅಂದರೆ ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ ವಸುದೇವ ಅಂತ ಅಂದರೆ ಬ್ರಹ್ಮದೇವರ ಹೃದಯಕ್ಕೆ ಹೆಸರಂತೆ ಅದು ವಸುದೇವ ಅಂತ ಯಾಕೆ ಅಂದರೆ ದೇವ ಸದಾ ವಸತಿ ಇತಿ ವಸುದೇವ ಅಂತ ಆದ್ದರಿಂದ ಅಂತಹ ಹೃದಯದಲ್ಲಿ ಇರುವಂಥ ಭಗವಂತನಿಗೆ ನಮಸ್ಕಾರ ಮಾಡ್ತಾ ಇದ್ದೆ ಅವನ ಧ್ಯಾನ ಮಾಡ್ತಾ ಇದ್ದೆ ಆದ್ದರಿಂದ ನನಗೆ ನಿಮ್ಮಪ್ಪ ಬಂದದ್ದು ಗೊತ್ತೇ ಆಗಲಿಲ್ಲ ಅಂತ ಹೇಳುತ್ತೆ ನನಗೆ ಗೊತ್ತೇ ಆಗಲಿಲ್ಲ ಆದ್ದರಿಂದ ನಾನು ಮಾಡಲಿಲ್ಲ ಅಷ್ಟೇ ಅಲ್ಲ ಇನ್ನೊಂದು ವಿಶೇಷ ಏನು ಅಂದರೆ ಉತ್ತಮ ಅಧಿಷ್ಠಾನದಲ್ಲಿ ಭಗವಂತನಿಗೆ ನಮಸ್ಕಾರ ಮಾಡುವ ಕಾಲದಲ್ಲಿ ಕೆಳಗಿನ ಅಧಿಷ್ಠಾನದಲ್ಲಿರುವ ದೇವರಿಗೆ ನಮಸ್ಕಾರ ಮಾಡಬೇಕು ಅಂತ ನಿಯಮ ಇಲ್ಲ ಹಾಗಾಗಿ ಉತ್ತಮ ಅಧಿಷ್ಠಾನವಾಗಿರುವಂತಹ ಬ್ರಹ್ಮದೇವರ ಅಂತರ್ಯಾಮಿಯಾಗಿ ನಾವು ಚಿಂತನೆ ಮಾಡುವಾಗ ಕೆಳಗಿನ ಅಧಿಷ್ಠಾನದಲ್ಲಿ ಹತ್ತನೇ ಕಕ್ಷೆಯಲ್ಲಿ ಬರುವಂಥ ನಿಮ್ಮಪ್ಪನ ಅಧಿಷ್ಠಾನದಲ್ಲಿ ನಮಸ್ಕಾರ ಮಾಡಬೇಕು ಅಂತಿಲ್ಲ ಇಬ್ಬರು ಬಂದಿದ್ದಾರೆ ಸ್ವಾಮಿಗಳು ಒಬ್ಬ ಪಂಡಿತರು ಇಬ್ಬರು ಮನೆಗೆ ಬಂದರು ಯಾರಿಗೆ ಮೊದಲು ನಮಸ್ಕಾರ ಮಾಡಬೇಕು ಸ್ವಾಮಿಗಳಿಗೆ ಯಾಕೆ ಅಂತಂದರೆ ಸ್ವಾಮಿಗಳಲ್ಲಿ ವಿಶೇಷವಾದ ಸನ್ನಿಧಾನ ಅಂತೆ ಆದ್ದರಿಂದಾಗಿ ಉತ್ತಮ ಅಧಿಷ್ಠಾನದಲ್ಲಿ ಮಾಡುವಾಗ ಪಂಡಿತರು ಸಿಟ್ಟು ಹಾಗಿಲ್ಲ ನನಗೆ ಮಾಡಲಿಲ್ಲ ಅಂತ ಹೇಳಿಬಿಟ್ಟು ಆದ್ದರಿಂದ ಇದು ನಮಸ್ಕಾರ ಅನ್ನುವಂಥದ್ದು ವ್ಯಕ್ತಿಗಲ್ಲ ವ್ಯಕ್ತಿಯ ಒಳಗಿರುವಂಥ ಶಕ್ತಿಗೆ ಅನ್ನೋದನ್ನು ತಿಳ್ಕೊಳ್ಬೇಕು ಅಂತ ರುದ್ರದೇವರು ಸಮರ್ಥನೆ ಮಾಡಿದರು ಇದರ ಜೊತೆಗೆ ಅವರೇ ಹೇಳ್ತಿದ್ದಾರೆ ಸರ್ವೋತ್ತಮ ಸಾಕ್ಷಾತ್ ಅಂತ ಯಾಕೆ ಅಂದರೆ ಅಧೋಕ್ಷಜೋ ಮೇ ಮನಸಾ ವಿಧೀಯತೆ ಅಂತ ರುದ್ರದೇವರು ಹೇಳಿದರು ಅಧೋಕ್ಷಜ ಸಾಕ್ಷಾತ್ತು ಭಗವಂತನನ್ನು ನಾನು ಧ್ಯಾನ ಮಾಡ್ತಾ ಇದ್ದೆ ಅಂತ ಹೇಳ್ತಾರೆ ರುದ್ರೇಣ ದೀಯತೆ ವಿಷ್ಣುಹು ವಿಷ್ಣೋರ್ಧೇಯೋ ನ ಕಶ್ಚನ ಅಂತ ರುದ್ರದೇವರು ಭಗವಂತನ ಧ್ಯಾನ ಮಾಡ್ತಾರೆ ಆದರೆ ಭಗವಂತನ ಭಗವಂತ ಮಾತ್ರ ಎಲ್ಲೂ ರುದ್ರದೇವರ ಆರಾಧನೆ ಮಾಡಿಲ್ಲ ಅಲ್ಲ ರುದ್ರದೇವರು ಆರಾಧನೆ ಮಾಡಿದ್ದಾನಲ್ಲ ರಾಮಾವತಾರದಲ್ಲಿ ಲಿಂಗ ಪ್ರತಿಷ್ಠೆ ಕೃಷ್ಣಾವತಾರದಲ್ಲಿ ಕೈಲಾಸ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡಿದ್ದಾನೆ ಅಂತ ಕಥೆ ಇದೆ ಅಲ್ವಾ ಅಂದರೆ ಅದೆಲ್ಲ ಅವತಾರದಲ್ಲಿ ಮಾಡಿದ್ದು ಲೆಕ್ಕಕ್ಕೆ ಬರೋದಿಲ್ಲಂತೆ ಮೂಲ ರೂಪದಲ್ಲಿ ಮಾಡಬೇಕು ಮೂಲ ರೂಪದಲ್ಲಿ ಮಾಡಿದರೆ ಮಾತ್ರ ಲೆಕ್ಕಕ್ಕೆ ಬರುತ್ತದೆ ಮೂಲ ರೂಪ ಅಂತ ಹೇಳಿದರೆ ಹೇಗಿದೆ ಭಗವಂತನದ್ದು ಮೂಲ ರೂಪಿ ರಮಾಹಸ್ತ ಲಾಳಿತಾಂಗ್ರಿ ಸರೋರು ಹ ಮೂಲ ರೂಪಿಯಲ್ಲಿ ಭಗವಂತ ಅವನ ಪಾದವನ್ನ ಲಕ್ಷ್ಮೀದೇವಿ ನೀವುತಾ ಇದ್ದಾಳಂತೆ ಹಾಗೆ ಇದ್ದಾನೆ ಭಗವಂತ ಅವನು ಮೂಲ ರೂಪದಿಂದ ಮಾಡಿಲ್ಲ ಅವತಾರದಲ್ಲಿ ಮಾಡಿದ ಲೆಕ್ಕಕ್ಕೆ ಬರೋದಿಲ್ಲ ಅಲ್ಲ ಅವತಾರ ಮಾಡಿದ ಲೆಕ್ಕಕ್ಕೆ ಬರಲ್ಲ ಅಂತ ನೀವು ಹೇಳಿದ್ರೆ ಹಾಗೆ ಅಂದರೆ ಅದಕ್ಕೆ ಹೇಳುತ್ತಾರೆ ನೋಡಿ ಕೆಲವೊಂದು ಸಂದರ್ಭ ಇರುತ್ತಲ್ಲ ನಿಮಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳಬೇಕು ಅಂದರೆ ಕೆಲವ್ರು ಏನಾಗ್ತಾರೆ ಅಂತಂದರೆ ಈ ಎಲ್ಲಾದರೂ ಗೀಟ ನಡೀತಾ ಇದ್ದರೆ ಮಡಿ ಊಟ ಅಂತ ಒಂದು ಇರುತ್ತದೆ ಕೆಲವ್ರು ಮಡಿ ಮಾಡ್ತಿರೋದಿಲ್ಲ ಆದರೂ ಆ ಮಡಿ ನೋಡಿದ ಕೂಡಲೇ ನಾನು ಮಡಿ ಅಂತ ಅವರಿಗೆ ಯಾಕೆ ಅದೆಲ್ಲ ಅವತಾರ ಇದ್ದಂತೆ ಅವತಾರ ಅವತಾರ ಕಾರ್ಯ ಅದೆಲ್ಲವೂ ಕೂಡ ಆದರೆ ಅವರು ನಿಜವಾಗ್ಲೂ ಮಡಿ ಮಾಡ್ತಾರೋ ಇಲ್ಲೋ ಅಂತ ಗೊತ್ತಾಗಬೇಕು ಅಂದರೆ ಅವರು ಮನೆಗೆ ಹೋಗಿ ನೋಡಬೇಕು ಮೂಲ ರೂಪಕ್ಕೆ ಹೋಗಿ ನೋಡ್ಬೇಕಂತೆ ಅಲ್ಲೇನಾದರೂ ಮಾಡ್ತಿದ್ರೆ ಮಾತ್ರ ಅವರು ಮಡಿ ಮಾಡ್ತಾರೆ ಅಂತ ಇಲ್ದಿದ್ರೆ ಬೇರೆ ಹೋದಲ್ಲಿ ಬಂದಲ್ಲಿ ಏನೋ ಸುಮ್ಮನೆ ನಾಟಕ ಮಾಡಿದ್ರು ಅಂತ ಆದರೆ ಅದು ಲೆಕ್ಕಕ್ಕೆ ಬರೋದಿಲ್ಲ ಹಾಗೆ ಅವತಾರದಲ್ಲಿ ಮಾಡಿದ ಲೆಕ್ಕಕ್ಕೆ ಬರಲ್ಲ ಮೂಲ ರೂಪದಲ್ಲಿ ಮಾಡಿದ ಮಾತ್ರ ಲೆಕ್ಕಕ್ಕೆ ಆದರೆ ರುದ್ರದೇವರು ಮೂಲ ರೂಪದಿಂದಲೇನೇ ಭಗವಂತನ ಧ್ಯಾನವನ್ನು ಮಾಡಿದ್ದಾರೆ ರುದ್ರೇಣ ಧೀಯತೆ ವಿಷ್ಣು ಅಂತ ಹಾಗಾಗಿ ರುದ್ರದೇವರು ಹರಿಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿದ್ದಾರೆ ಇಷ್ಟು ಹೇಳಿದ ಮೇಲೂ ಕೂಡ ಆ ಸತೀ ದೇವಿಯರು ಹೇಳ್ತಾರೆ ಆದರೂ ನಮ್ಮ ಅಪ್ಪನ ಮನೆಗೆ ಹೋಗಬೇಕು ಅಂತ ಹೋದ್ರಂತೆ ಹೋದಾಗ ಆ ಅಪ್ಪನ ಮನೆಗೆ ಹೋಗಬೇಕಾದ್ರೆ ಹೇಳಿದರು ರುದ್ರದೇವರು ಬೇಡ ನಮಗೆ ಅವಮಾನ ಆದರೆ ಅದು ಮರಣಾದ ತಿರಿಚ್ಛತೆ ಮರಣಕ್ಕಿಂತ ದೊಡ್ಡದಾಗ್ತದೆ ಅದು ಬೇಡ ಅಂತ ಸೂಚನೆ ಕೊಟ್ಟರು ಆದರೂ ಹೋದ್ರಂತೆ ಸತೀದೇವಿಯರು ಹೋದಾಗ ದಕ್ಷ ಪ್ರಜಾಪತಿಗಳ ಮನೆಯಲ್ಲಿ ಯಾರೂ ಅವರಿಗೆ ಆಹ್ವಾನ ಮಾಡಲಿಲ್ಲ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಲಿಲ್ಲ ಆದರೂ ಪರವಾಗಿಲ್ಲ ನನ್ನ ತವ್ರ ಮನೆ ಅಂತ ಓಡಾಡ್ಕೊಂಡಿದ್ರಂತೆ ತಾಯಿ ಮಾತ್ರ ಸ್ವಲ್ಪ ಕರೆದಲು ಕರೆದು ಸ್ವಲ್ಪ ಏನು ಎಲ್ರಿಗೂ ಅಕ್ಕಂದ್ರಿಗೆ ಎಲ್ರಿಗೂ ಕೂಡ ಒಂದೊಂದು ಉಡುಗೊರೆಯನ್ನು ಕೊಡಬೇಕಾದ್ರೆ ಇವಳಿಗೂ ಕೊಡ್ತೇನೆ ಅಂತ ಕೊಟ್ಟಂತೆ ಆ ಉಡುಗೊರೆಯನ್ನು ಕೊಟ್ಟಾಗ ಈ ಹೆಣ್ಮಕ್ಳ ಸ್ವಭಾವ ಎಲ್ರಿಗೂ ಕೂಡ ಒಂದೊಂದು ಸೀರೆ ಕೊಡ್ತಿದ್ಲಂತೆ ಪಾಪ ಹೆಣ್ಮಕ್ಳ ಸ್ವಭಾವ ಈಗ ಸೀರೆ ಕೊಟ್ಟಿರ್ತಾರೆ ಕೊಟ್ಟಾಗ ಆ ಸೀರೆ ಕವರಲ್ಲಿ ಹಾಕಿ ಕೊಟ್ಟಿರ್ತಾರೆ ಭಾಳ ಬೇಜಾರಾಗ್ತಿರ್ತದೆ ಅವರಿಗೆ ಏನು ಅಂದರೆ ಆ ಕವರಲ್ಲಿರುವಂಥ ಸೀರೆ ಯಾವ ಬಾರ್ಡ್ರಿದೆ ಯಾವ ಕಲರ್ ಇದೆ ಒಂದು ಸರ್ತಿ ನೋಡಿಬಿಟ್ರೆ ಅವ್ರಿಗೆ ಸಂತೋಷ ಅಷ್ಟೇ ಅದಕ್ಕೆ ಎಲ್ಲ ಕೊಟ್ಟದ್ದೆಲ್ಲ ಸೈಡಿಗೆ ಹೋಗಿ ನೋಡ್ತಾ ಇದ್ರಂತೆ ನೋಡ್ತಾ ಇರುವಾಗ ಎಲ್ಲರ ಸೀರೆಗಳು ಬಹಳ ಚೆನ್ನ ಚೆನ್ನಾಗಿದ್ದವು ಇವಳಿಗೂ ಕೊಟ್ಟಲು ಆದರೆ ಎಲ್ಲರ ಸೀರೆಗಳು ಕೂಡ ರೇಷ್ಮೆ ಆಗಿತ್ತು ಇವಳದು ಮಾತ್ರ ಆಗಿತ್ತಂತೆ ಸತೀದೇವಿದು ಅದಕ್ಕೆ ಬೇಜಾರಾಯಿತಂತೆ ಸತೀದೇವಿಯರಿಗೆ ಬೇಜಾರಾಯಿತು ಆದರೂ ಪರವಾಗಿಲ್ಲ ತವ್ರ ಮನೆ ಉಡುಗೊರೆ ಅಂತ ಭಾಳ ಸಂತೋಷಪಟ್ಟಲು ಸಂತೋಷ ಪಟ್ಟುಕೊಂಡಿದ್ದಂತೆ ಹಾಗಿರುವಾಗ ಆಗ ಹೋಮ ನಡೆಯುವಂಥ ಸ್ಥಳದಲ್ಲಿ ಈ ದಕ್ಷ ಪ್ರಜಾಪತಿಗಳು ಬಂದು ರುದ್ರದೇವರನ್ನು ಬೈಲಿಕ್ಕೆ ಶುರು ಮಾಡಿದರು ಯಾಕೆ ಅಂದರೆ ಪುರೋಹಿತರು ರುದ್ರದೇವರಿಗೆ ಆಹುತಿ ಕೊಡಲಿಕ್ಕೆ ಹೋದ್ರಂತೆ ಅವ್ರು ಆಹುತಿ ಕೊಡಲಿಕ್ಕೆ ಹೋದ ಕೂಡಲೇ ಆ ರುದ್ರನಿಗೆ ನಾನೇ ಆಹುತಿ ಕೊಡಬಾರ್ದು ಅಂತ ಶಾಪ ಹಾಕಿದ್ದೀನಿ ಮತ್ತು ನೀವು ಯಾಕೆ ಕೊಡ್ತಾ ಇದ್ದೀರ ಆಹುತಿಯನ್ನು ಕೊಡಬಾರದು ಅಂತ ಹೇಳಿಬಿಟ್ಟು ಅವರಿಗೆಲ್ಲ ಹೇಳಿದ್ರಂತೆ ಆ ಮಾತುಗಳನ್ನು ಹೇಳಬೇಕಾದ್ರೆ ಆ ಸಂದರ್ಭದಲ್ಲಿ ಅವರಿಗೆ ಆ ಸತೀದೇವರಿಗೆ ಭಾಳ ದುಃಖ ಆಯಿತು ಯಾಕೆ ಅಂದ್ರೆ ಅಲ್ಲಿ ತನಕ ಅವಮಾನ ತಡ್ಕೊಂಡಿದ್ರು ತಡ್ಕೊಂಡಂಥ ಸತೀ ದೇವಿಯರಿಗೆ ಆಗ ಅನ್ನಿಸ್ತಂತೆ ಏನು ಅಂದರೆ ಗಂಡನನ್ನು ಬೈತಾ ಇದ್ರಲ್ಲ ಬಹಳ ದುಃಖ ಆಗಿಬಿಡ್ತಂತೆ ಯಾಕೆಂದರೆ ಮಕ್ಕಳಿಗೆ ಏನಂದರೆ ಪತಿವ್ರತೆಯರಿಗೆ ಯಾರನ್ನು ಬೈದರೂ ಏನಂದರೂ ಕೂಡ ಪರವಾಗಿಲ್ಲ ಸುಮ್ಮನೆ ಇರ್ತಾರಂತೆ ಆದರೆ ತನ್ನ ಗಂಡನನ್ನು ಬೈದರೆ ಮಾತ್ರ ತಡ್ಕೊಳ್ಳಿಕ್ಕಾಗಲ್ಲ ಅವರು ಬೈಬೋದು ಬೇಕಾರೆ ಮತ್ತೆ ಬೇರೆ ಯಾರೂ ಬೈಬಾರ್ದಷ್ಟೆ ಹಾಗೆ ಅದರಿಂದಾಗಿ ಬೇಚ ಬೇಸರ ಮಾಡಿಕೊಂಡು ಆ ರುದ್ರದೇವರ ಮಹತ್ವವನ್ನು ಜಗತ್ತಿಗೆ ಸಾರಿ ಹೇಳ್ತಾರೆ ಸತೀದೇವಿಯರು ಯದ್ವಿಕ್ಷರಂ ನಾಮ ಗಿರೇರಿ ಸಕೃತ್ ಪ್ರಸಂಗಾತ್ ಅಗಮಾಶು ಹಂತಿ ತತ್ ಅವರು ಯದ್ವಕ್ಷರಂ ನಾಮ ಎರಡಕ್ಷರದ ಮಂತ್ರ ಇದೆ ನಾಲ್ಕು ಮಂತ್ರಗಳು ಅದನ್ನು ಹೇಳಿದರೆ ಸಾಕು ಸಕಲ ಪಾಪಗಳು ಕೂಡ ಪರಿಹಾರ ಆಗುತ್ತೆ ಎಂಥ ರುದ್ರದೇವರು ಯಾವ ರುದ್ರದೇವರ ಪಾದದ ಧೂಳಿ ಸಿಕ್ಕರೆ ಸಾಕು ಆ ಧೂಳಿಯನ್ನು ತಲೆ ಮೇಲೆ ಹೊತ್ತು ಕುಣಿಬೇಕು ಅಂತಂದುಕೊಳ್ತಾರೋ ಆ ಇಂದ್ರಾದಿ ದೇವತೆಗಳು ಅಂಥ ಮಹಾರುದ್ರದೇವರು ಅಂಥ ರುದ್ರದೇವರನ್ನು ನೀವು ನಿಂದನೆ ಮಾಡ್ತಾ ಇದ್ದೀರಿ ಇನ್ನು ನಾನು ನನ್ನ ಮನೆಗೆ ಹೋಗೋದಿಲ್ಲ ಯಾಕೆ ಎರಡಕ್ಷರದ ಮಂತ್ರದಿಂದಾಗಿ ಪವಿತ್ರರಾಗಿ ಬಿಡ್ತಾರೆ ಇಂಥ ಮಂತ್ರ ಅದು ಅಂದರೆ ಶಿವ ಶಿವೇತಿ 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 ವೈ ಭವ ಭವೇತಿ 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 ವಾ ಮೃಡ ಮೃಡೇತಿ 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 ವೈ ಹರ ಹರೇತಿ ವಾ ಶಿವ ಭವ ಮೃಡ ಹರ ಇದು ಎರಡಕ್ಷರದ ನಾಲ್ಕು ಮಂತ್ರಗಳಂತೆ ಇದನ್ನು ಸ್ತೋತ್ರ ಮಾಡಿದರೆ ಸಾಕು ಸಕಲ ಪಾಪಗಳು ಪರಿಹಾರ ಆಗುತ್ತೆ ಅಂಥ ಒಂದು ದಿವ್ಯವಾಗಿರುವಂಥ ಮಂತ್ರ ಇದು ಇಂಥ ಮಂತ್ರವನ್ನು ಅವರೆಲ್ಲರೂ ಕೂಡ ದಿವ್ಯವಾದಂಥ ಮಂತ್ರವನ್ನು ಹೇಳಿದರೆ ಪಾಪ ಪರಿಹಾರ ಆಗುತ್ತೆ ಅಂತಾರೆ ಅದನ್ನೆಲ್ಲ ಆ ನಂದಿ ಮೊದಲಾದವರಿಗೆ ಗೊತ್ತಿತ್ತು ಇದರ ಮಹತ್ವ ಎನ್ನುವುದು ಅದನ್ನು ಸತೀದೇವಿ ಹೇಳಿದರು ಆದರೆ ಸತೀದೇವಿಯರು ಕೊನೆಗೆ ಹೇಳ್ತಾರೆ ಇಷ್ಟಾದ ಮೇಲೆ ನಾನು ಇನ್ನು ಹೋಗೋದಿಲ್ಲ ನನ್ನ ಗಂಡನ ಮನೆಗೆ ಇಲ್ಲೇ ಪ್ರಾಣ ತ್ಯಾಗ ಮಾಡ್ತೇನೆಂದರು ಯಾಕೆ ಅಂತ ಹೇಳಿದರೆ ಅವ್ರು ಹೇಳ್ತಾರೆ ನಾನು ನನ್ನ ಮನೆಗೆ ಹೋದರೆ ದಾಕ್ಷಾಯಣಿ ದಾಕ್ಷಾಯಣಿ ಅಂತ ನನ್ನ ಗಂಡ ಕರೀತಾರೆ ಅವರು ಕರೆದಾಗಲಿಲ್ಲ ನಿನ್ನ ನಾಮಸ್ಮರಣೆ ಮಾಡದಂತೆ ಆಗುತ್ತೆ ಯಾಕೆ ದಾಕ್ಷಾಯಣಿ ಎನ್ನುವಲ್ಲಿ ದಕ್ಷ ಅಲ್ಲ ಆದ್ದರಿಂದ ನನ್ನ ಗಂಡ ನಿನ್ನ ಹೆಸರು ಕರಿಬಾರದು ಅದಕ್ಕೆ ನಾನು ಪ್ರಾಣತ್ಯಾಗ ಮಾಡುತ್ತೇನೆ ಅಂತ ಅಗ್ನಿಯನ್ನು ಆವಾಹನೆ ಮಾಡಿಕೊಂಡು ಹರಣೀಪತಿ ಪರಶುರಾಮನಿಗೆ ಸಮರ್ಪಣೆಯನ್ನು ಮಾಡಿದರಂತೆ ಪತ್ಯಂತರ್ಗತವಾಗಿ ಹೀಗೆ ಮಾಡಿದ ಕೂಡಲೇ ಈ ಸುದ್ದಿ ರುದ್ರದೇವರಿಗೆ ಮುಟ್ಟಿತು ರುದ್ರದೇವರು ತಮ್ಮ ಜಟೆಯನ್ನು ನೆಲಕ್ಕೆ ಅಪ್ಪಳಿಸಿದ್ರಂತೆ ಕೂಡಲೇ ವೀರಭದ್ರ ಅನ್ನೋ ಒಂದು ರೂಪ ಬಂತು ಹೊರಗೆ ಆ ವೀರಭದ್ರ ರೂಪಕ್ಕೆ ಆಜ್ಞೆ ಮಾಡಿದ್ರಂತೆ ಹೋಗು ನೀನು ಆ ಹಿಡಿ ಯಜ್ಞಧ್ವಂಸ ಮಾಡು ವೀರಭದ್ರ ಹೋದ ಹೋಗಿ ಎಲ್ಲ ಯಜ್ಞವನ್ನು ಪುಡಿ ಪುಡಿ ಮಾಡಿ ಹಾಕಿದ್ರಂತೆ ಮಾಡಿದ ನಂತರ ಆ ಏನು ದಕ್ಷ ಇದ್ದ ದಕ್ಷನ ತಲೆಯನ್ನೇ ಕಡದ್ರಂತೆ ಕಡದು ಭಗವಂತ ನಿನಗೆ ಆಹುತಿ ಕೊಡ್ತೇನೆ ಅಂತ ಆಹುತಿಯನ್ನು ಆ ಆಹುತಿಯನ್ನು ಕೊಟ್ಟಾಗ ಆ ಆಹುತಿಯನ್ನು ಭಗವಂತನು ಸ್ವೀಕಾರ ಮಾಡಿದ ಎಲ್ಲ ಧ್ವಂಸ ಆಗೋಯಿತು ಇಷ್ಟೆಲ್ಲ ಆದ ನಂತರ ದೇವರಿಗೆ ಮೊದಲೇ ಗೊತ್ತಿತ್ತಂತೆ ಇದೆಲ್ಲ ಇದು ಎಲ್ಲಿ ಕಾರ್ಯಕ್ರಮ ಅನ್ನೋದು ತುಂಬ ಸಕ್ಸಸ್ ಆಗ್ತದೋ ಅಲ್ಲಿಗೆ ಮಾತ್ರ ದೇವರು ಹೋಗ್ತಾನಂತೆ ಯಾವುದು ಸಕ್ಸಸ್ ಆಗೋದಿಲ್ಲೋ ಅಂತಲ್ಲಿ ಹೋಗೋದಿಲ್ಲಂತೆ ಪರಮಾತ್ಮ ಆದ್ದರಿಂದ ಮೊದಲೇ ಗೊತ್ತಿತ್ತು ಇದೆಲ್ಲವೂ ಕೂಡ ಆದ್ದರಿಂದ ಹೋಗಿರಲಿಲ್ಲ ದೇವರು ಹೋಗದೇ ಇದ್ದ ಆಮೇಲೆ ಬ್ರಹ್ಮದೇವರಿಗೆ ಹೇಳಿ ಪರಮಾತ್ಮನೇ ಹೇಳ್ತಾನೆ ಇದು ವಿಷ್ಣು ಯಾಗ ವೈಷ್ಣವ ಯಾಗ ಮಧ್ಯದಲ್ಲಿ ನಿಲ್ಲಬಾರದು ಅದು ಪೂರ್ಣ ಆಗಬೇಕು ಅದಕ್ಕೋಸ್ಕರ ರುದ್ರದೇವರಿಗೆ ಹೇಳಿ ಪೂರ್ಣಗೊಳಿಸ್ರಿ ಅಂತ ಹೇಳಿದ್ರಂತೆ ಆಗ ರುದ್ರದೇವರೇನು ಮಾಡ್ತಾರೆ ಅವರೇನೇ ಆ ದಕ್ಷ ಪ್ರಜಾಪತಿಗೆ ಒಂದು ಮೇಕೆಯ ತಲೆಯನ್ನು ತಂದು ಜೋಡಿಸ್ತಾರಂತೆ ಆಗ ತಲೆ ಬಂದು ಕೂಡಲೇ ದಕ್ಷ ಪ್ರಜಾಪತಿಗಳು ಎದ್ದು ಮೊದಲು ಮಾಡಿದ ಕೆಲಸ ಏನು ಅಂದರೆ ರುದ್ರದೇವರಿಗೆ ನಮಸ್ಕಾರ ಮಾಡಿಬಿಟ್ರಂತೆ ಯಾಕೆಂದ್ರೆ ಈಗ ಹಳೆ ತಲೆ ಇಲ್ಲ ನೋಡಿ ಹೊಸ ತಲೆ ಬಂದಿದೆ ಫ್ರೆಶ್ ಆಗಿತ್ತು ಮಾಡಿಬಿಟ್ರೆ ನಮಸ್ಕಾರ ಆಮೇಲೆ ಯಜ್ಞವನ್ನು ಮುಂದುವರಿಸಿ ಅಂತ ಮುಂದುವರೆಸಿದ್ರಂತೆ ಇಷ್ಟೆಲ್ಲ ನಡೀತು ಇದರಿಂದ ಏನು ತಿಳ್ಕೊಳ್ಬೇಕು ಅಂದರೆ ನಮಸ್ಕಾರ ಅನ್ನುವಂಥದ್ದು ನಮಗಲ್ಲ ಗುಹಾಶಯ ಐವ ನ ದೇಹ ಮಾನಿನಿ ಪ್ರತ್ಯುದ್ಗಮ ಪ್ರಶ್ರವಣಾಭಿವಾದನು ಇದು ಈ ಪ್ರತ್ಯಭಿವಾದನ ಇದೆಲ್ಲ ಇದೆಲ್ಲ ಮಾಡತಕ್ಕಂಥದ್ದು ಒಳಗಿರುವ ದೇವರಿಗೆ ಹೊರತು ನಾವು ವ್ಯಕ್ತಿಗಲ್ಲ ಅಂತ ತಿಳ್ಕೊಳ್ಬೇಕು ಯಾರಾದರೂ ನಮಸ್ಕಾರ ಮಾಡಿದಾಗ ನನಗೆ ನನಗೆ ಅಂತ ಅಂದ್ಕೊಂಡ್ರೆ ಅವರಿಗೆ ಮೇ ಮೇ ಅಂದರೆ ಸಂಸ್ಕೃತದಲ್ಲಿ ಮೇ ಅಂದರೆ ನನಗೆ ಅಂತ ಯಾರು ನನಗೆ ಏನು ತಿಳ್ಕೊಳ್ತಾರೋ ಅವರಿಗೆ ಮುಂದಿನ ಜನ್ಮ ಮೇ ಮೇ ಅನ್ನುವ ಮೇಕೆ ಜನ್ಮ ಬರ್ತದಂತೆ ಆದ್ದರಿಂದ ಅಂದುಕೊಳ್ಬಾರ್ದು ಎಲ್ಲ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ ತಿಳಿಬೇಕು ಇದು ರುದ್ರದೇವರ ಈ ದಕ್ಷಾದ್ವರ ಪ್ರಸಂಗದಿಂದ ಮೂಡಿಬಂದ ಸಂದೇಶ ಅಂತ ಹೇಳುತ್ತಾರೆ ಆಮೇಲೆ ಉತ್ತಾನಪಾದ ಅಂತ ಒಬ್ಬ ಇನ್ನೊಬ್ಬ ಮಗ ಇದ್ದ ಸ್ವಾಯಂಭೊಮನಗಳಿಗೆ ಆ ಉತ್ತಾನಪಾದ ಆ ಅವನಿಗೆ ಇಬ್ಬರು ಹೆಂಡಂದರು ಸುನೀತಿ ಸುರುಚಿ ಅಂತ ಆ ಸುನೀತಿಗೆ ಧ್ರುವ ಅನ್ನುವಂಥ ಒಬ್ಬ ಮಗ ಹುಟ್ಟಿದ್ದ ಸುರುಚಿಗಾಗಬೇಕಾದ್ರೆ ಉತ್ತಮ ಅಂತಿದ್ದ ಆ ಉತ್ತಮ ಅಪ್ಪನ ತೊಡೆ ಮೇಲೆ ಕೂತಿದ್ದಂತೆ ಧ್ರುವರಾಜರಿಗೂ ಕೂಡಬೇಕು ಅಂತ ಅನಿಸ್ತು ಹೋದ ಹೋಗಿ ಕೂತ್ಕೊಳ್ಳಿಕ್ಕೆ ಅಂತ ಹೋದರೆ ಆ ಮಲತಾಯಿ ಹೇಳಿದ್ಲಂತೆ ನೀನು ಈ ತೊಡೆ ಮೇಲೆ ಕೂಡಬೇಕಾದ್ರೆ ನೀನು ಕಾಡಿಗೆ ಹೋಗಿ ತಪಸ್ಸು ಮಾಡಿ ದೇವರಲ್ಲಿ ವರ ಕೇಳಿಕೊಂಡು ಮತ್ತೊಮ್ಮೆ ನನ್ನ ಗರ್ಭದಲ್ಲಿ ಹುಟ್ಟಿ ಬರಬೇಕು ಅಲ್ಲಿ ತನಕ ಕೂಡ್ಲಿಕ್ಕಾಗಲ್ಲ ಅಂದರೆ ನಿನಗೆ ಇಲ್ಲಿ ಕೂಡ್ಲಿಕ್ಕೆ ಯೋಗ್ಯತೆಯೇ ಇಲ್ಲ ಅಂತಂದ್ಲು ಈ ಮಾತು ಹೇಳುವಾಗ ಭಾಳ ದುಃಖದಿಂದ ತಾಯಿ ಹತ್ರಕ್ಕೆ ಹೋಗಿ ಹೇಳಿತಂತೆ ಆ ಕೂಸು ಧ್ರುವರಾಜರು ಧ್ರುವರಾಜರು ಹೋಗಿ ಹೇಳಿತು ಅಮ್ಮ ನನಗೆ ಮಲತಾಯಿ ಹೀಗೆ ಬೈದಿದ್ದಾಳೆ ತಾಯಿ ಹೇಳ್ತಾಳೆ ನೀನೇನು ಯೋಚನೆ ಮಾಡಬೇಡ ಹೋಗು ನೀನು ಹೋಗು ನೀನು ಕಾಡಿ ಹೋಗು ನಿಮ್ಮ ಮಲತಾಯಿ ಹೇಳಿದ್ದಾಳಲ್ಲ ದೇವರ ಧ್ಯಾನ ಮಾಡಬೇಕು ಮಾಡು ನೀನು ದೇವ್ರ ಧ್ಯಾನ ಅಂತಂದು ದೇವ್ರ ಧ್ಯಾನ ಮಾಡು ಬಿಡಬೇಡ ಯಾಕೆ ಅಂತ ಹೇಳಿದರೆ ಆ ದೇವರ ಧ್ಯಾನವನ್ನು ಮಾಡೋದರಿಂದಾಗಿ ನೀನು ಉದ್ಧಾರ ಆಗ್ತೀಯ ಅದರಿಂದ ದೇವರನ್ನು ಕೇಳು ನೀನು ಏನು ಕೇಳೋದಿದ್ರು ಅವನನ್ನು ಕೇಳು ಐದು ವರ್ಷದ ಮಗುವನ್ನು ಕಾಡಿ ಕಳಿಸಿದ್ದಾಳಂತೆ ತಾಯಿ ಎಂಥ ವೀರ ಮಾತೆ ಇರಬೇಕು ನಾವು ನಮ್ಮ ಮಕ್ಕಳಿಗೆ ಅವು ಎಂಟು ವರ್ಷ ಹತ್ತು ವರ್ಷ ಆಗಿರ್ತವೆ ಒಂದು ಏಕಾದಶಿ ಮಾಡ್ತೀನಿ ಏಯ್ ಮಾಡಬೇಡ ಮಾಡಬೇಡ ಅಂತ ಬಿಡಿಸ್ತಿರ್ತೀವಿ ಅದನ್ನು ನಾವು ಅಂಥ ಧರ್ಮದಲ್ಲಿ ಹೋಗ್ತಿದ್ದಾವೆ ಅಂದರೆ ಅವನು ಮುನ್ನಡೆಸ್ಬೇಕಂತೆ ಅದನ್ನು ತಾಯಿ ಮಾಡಿದ್ಲು ವೀರಮಾತೆ ಅಂತ ಅವಳು ಅಂಥ ವೀರಮಾತೆ ಇದನ್ನೆಲ್ಲ ಮಾಡಿದ ನಂತರ ಆಮೇಲೆ ಏನಾಯ್ತಂತೆ ಅವರು ಹೋದರು ಉತ್ತಾನ್ ಉತ್ತಾನಪ್ಪ ಅದನ್ನು ಎಲ್ಲರನ್ನು ಬಿಟ್ಟು ಧ್ರುವರಾಜರು ಕಾಡಿಗೆ ಹೋಗ್ತಾರೆ ಕಾಡಿಗೆ ಹೋಗುವಾಗ ದಾರಿಯಲ್ಲಿ ನಾರದ ಮಹರ್ಷಿಗಳು ಸಿಕ್ಕರು ನಾರದರು ಅವರಿಗೆ ವಾಸುದೇವ ದ್ವಾದಶಾಕ್ಷರ ಮಂತ್ರದ ಉಪದೇಶವನ್ನು ಕೊಟ್ಟರಂತೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಮಂತ್ರೋಪದೇಶ ಮಾಡಿ ಆ ಮಂತ್ರೋಪದೇಶವನ್ನು ಪಡ್ಕೊಂಡ್ರು ಮಂತ್ರೋಪದೇಶ ಪಡ್ಕೊಂಡು ಆರು ತಿಂಗಳು ತಪಸ್ಸು ಮಾಡಿದ್ರಂತೆ ಆರು ತಿಂಗಳು ತಪಸ್ಸು ಮಾಡಿದಾಗ ಭಗವಂತನೇ ಎದರಲ್ಲಿ ಬಂದು ನಿಂತನಂತೆ ದೇವರೇ ನಿಂತ ದೇವರು ನಿಂತಾಗ ಇವರಿಗೆ ಗೊತ್ತೇ ಇಲ್ಲ ಎದರಲ್ಲಿ ಇದ್ದಾನೆ ಅನ್ನೋದೇ ಗೊತ್ತಾಗಿಲ್ಲ ಒಳಗಡೆಯಿಂದ ಅಂತರಂಗದಲ್ಲಿ ಭಗವಂತನ ದರ್ಶನ ಮಾಡುತ್ತಾ ಅವನನ್ನೇ ಧ್ಯಾನ ಮಾಡ್ತಾ ಇದ್ರಂತೆ ಮಾಡುವಾಗ ದೇವರು ಎದರಲ್ಲಿ ನಿಂತಿದ್ದಾನೆ ಇವರು ಸುಮ್ಮನೆ ಕೂತಿದ್ದಾರೆ ದೇವರನ್ನು ನಿಲ್ಲಿಸಿದ್ರು ಅಂದರೆ ಇವನು ಕೂತಿದ್ದರೂ ದೇವರು ನಿಂತಿದ್ದನಂತೆ ಇದನ್ನೇ ಹೇಳೋದು ಭಗವಂತನಾಗಬೇಕಾದರೆ ಪರಮಾತ್ಮ ಅವನು ಹೇಳ್ತಾರಲ್ಲ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲುವ ನಿಂತರೇ ನಲಿವ ಅಂತ ಮಲಗಿ ಪರಮಾದರದಿ ಪಾಡಲು ಭೀಷ್ಮಾಚಾರು ಶರಪಂಜರದಲ್ಲಿ ಮಲಗಿ ವಿಷ್ಣು ಸಹಸ್ರನಾಮವನ್ನು ಹಾಡಿದರೆ ಅದನ್ನು ಕೂತು ಕೇಳಿದ್ದಂತೆ ಅವನು ಕುಳಿತರೇ ನಿಲುವ ಕೂತು ಹಾಡ್ತಾ ಇರುವಾಗ ಧ್ರುವರಾಜರು ನಿಂತಿದ್ದಂತೆ ಆ ನಿಂತರೇ ನಲಿವ ಪ್ರಹ್ಲಾದರಾಜರು ನಿಂತು ಸ್ತೋತ್ರ ಮಾಡಿದಾಗ ಕಂಬದಿಂದ ಹೊರಬಂದು ನರ್ತನೆ ಮಾಡಿದ್ದಾನಂತೆ ಭಗವಂತ ಆದ್ದರಿಂದ ಅಂತಹ ಪರಮಾತ್ಮ ನಿಂತಾಗ ಕಣ್ಣು ತೆರೆಯದೇ ಇದ್ದಾಗ ಒಳಗಿರುವ ರೂಪವನ್ನು ಮಾಯ ಮಾಡಿದಂತೆ ಭಗವಂತ ಮಾಯ ಮಾಡಿದರೆ ಒಳಗೆ ರೂಪ ಕಾಣ್ತಿಲ್ಲ ಅಂತ ಹೊರಗೆ ನೋಡಿದ ಹೊರಗೆ ನೋಡ್ಲಿಕ್ಕೆ ಪುರುಸುತ್ತಿಲ್ಲ ಒಳಗೆ ಕಾಣ್ತಾ ಇದ್ದ ರೂಪವೇ ಹೊರಗೆ ಕಾಣ್ತಾ ಇದೆ ಅಂತೆ ಇಂಥ ದಿವ್ಯವಾದಂಥ ರೂಪವನ್ನು ನೋಡಿ ಅದ್ಭುತ ಇದು ಅಂತಂದುಕೊಂಡು ಆ ಸಂದರ್ಭದಲ್ಲಿ ಮಾತೇ ಬರಲಿಲ್ಲ ಗದ್ಗದಿತವಾದ ಸ್ವರ ಪರಮಾತ್ಮ ಏನು ಹೊರಬೇಕು ಅಂತ ಕೇಳಿದ ಏನು ಬರಬೇಕು ಅಂತ ಕೇಳಿದರೆ ಅದಕ್ಕೆ ಮಾತು ಬರ್ತಾ ಇಲ್ಲ ಆಗ ಭಗವಂತನೇ ತನ್ನ ಕೈಯಲ್ಲಿದ್ದಂಥ ಶಂಕದಿಂದ ಕಪೋಲ ಸ್ಪರ್ಶವನ್ನು ಮಾಡಿದಂತೆ ಆ ಕಪೋಲ ಸ್ಪರ್ಶದಿಂದ ಆಗಬೇಕಾದರೆ ಅವನಿಗೆ ಒಳಗಡೆಯಲ್ಲಿ ವಾಗಭಿಮಾನಿಗಳ ಪ್ರೇರಣೆಯಾಯಿತು ಪ್ರೇರಣೆಯಿಂದಾಗಿ ಮಾತು ಬಂತು ಆಗಲೇ ಹೇಳಿದ ಮಾತು ಯೋಂತ ಪ್ರವಿಶ್ಯ ಮಮವಾಚ ಇಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಂನಾ ಅನ್ಯಾಂಶ್ಚಸ್ತ ಚರಣಶ್ರವಣತ್ವಗಾಧೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಭಗವಂತ ನಿನಗೆ ನಮಸ್ಕಾರ ನನ್ನನ್ನು ವರ ಏನು ಬೇಕು ಅಂತ ಕೇಳ್ತಿದ್ದೆಲ್ಲ ನಾನೇನೋ ಕೇಳಿ ನಿನ್ನನ್ನು ಯಾಕೆಂದರೆ ನೀನು ಒಳಗೆ ನಿಂತು ಪ್ರೇರಣೆ ಮಾಡಿ ಮಾತನಾಡಿದರೆ ಮಾತನಾಡ್ಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಇಲ್ಲ ಆದ್ದರಿಂದ ಅಷ್ಟೇ ಅಲ್ಲ ನನ್ನ ನಾಲಿಗೆಗೆ ಮಾತ್ರ ಅಲ್ಲ ಅನ್ಯಾಂಶ ಹಸ್ತಚರಣ ಶ್ರವಣತ್ವಗಾದೀನ್ ಎಲ್ಲದಕ್ಕೂ ನೀನೇ ಪ್ರೇರಕ ನೀನು ಒಳಗೆ ನಿಂತು ಮಾತಾಡಿದರೆ ನಾನು ಮಾತಾಡ್ತೀನಿ ಅಂದರೆ ಹಾಗಾದ್ರೆ ನಾನು ಮಾತನಾಡಿಸೋದೆ ನೀನಂದ ಮೇಲೆ ನಿನಗೆ ಗೊತ್ತಲ್ಲ ನಾನೇನು ಕೇಳಬೇಕು ಅಂತ ನೀನೇ ವರ ಕೊಡು ಅಂತ ಅದಕ್ಕೆ ಆಮೇಲೆ ಅವರು ವರವನ್ನು ಕೇಳಿದರು ಮನಸ್ಸಿನಲ್ಲಿ ಇದ್ದ ವರಗಳನ್ನೆಲ್ಲ ಕೊಟ್ಟರಂತೆ ಆ ದೇವರು ಕೊಟ್ಟು ಮೂವತ್ತಾರು ಸಾವಿರ ವರ್ಷಗಳ ಕಾಲ ದೇಶವನ್ನು ಆಳು ಆಮೇಲೆ ಭ್ರಮೀದೇವಿ ಅಂತ ಒಬ್ಬ ಕನ್ಯಾದಾನ ಮಾಡಿದರು ಇಳಾದೇವಿ ಅಂತ ವಾಯುದೇವರು ಕನ್ಯಾದಾನ ಮಾಡಿದರು ಇಬ್ಬರನ್ನೂ ಕೂಡ ವಿವಾಹ ಮಾಡಿಕೊಂಡಂತೆ ವಿವಾಹ ಮಾಡಿಕೊಂಡು ಬಹಳ ವರ್ಷಗಳ ಕಾಲ ಚೆನ್ನಾಗಿ ಬದುಕಿದ ಅವನ್ನ ಅರಮನೆ ಕರೆಯುವಾಗ ಹೆಣ್ಣಾನೆ ಮೇಲೆ ಕೂಡಿಸಿಕೊಂಡು ಹೋಗಿ ಅವನನ್ನು ಮೆರವಣಿಗೆ ಮಾಡಿದ್ರಂತೆ ಗಂಡು ಮಕ್ಕಳಿಗೆ ಹೆಣ್ಣಾನೆ ಮೇಲೆ ಮೆರವಣಿಗೆ ಮಾಡಿದರೆ ಶುಭ ಅಂತೆ ಹೆಣ್ಣು ಮಕ್ಕಳಿಗೆ ಗಂಡಾನೆ ಮೇಲೆ ಮಾಡಿದರೆ ಶುಭ ಅಂತೆ ಹೀಗೆಲ್ಲ ಅದನ್ನೆಲ್ಲ ಮಾಡಿದರು ಇದೆಲ್ಲ ರಾಜನೀತಿ ಶಾಸ್ತ್ರವನ್ನೆಲ್ಲ ಮಧ್ವಾಚಾರ್ಯ ವ್ಯಾಖ್ಯಾನದಲ್ಲಿ ಹೇಳಿದ್ದೆ ಹೀಗೆ ಅವನಿಗೆ ದೊಡ್ಡ ಸಂಭ್ರಮ ಆಯಿತು ಅನೇಕ ವರ್ಷಗಳ ಕಾಲ ದೇಶವನ್ನು ಆಳಿದಂಥ ಧ್ರುವರಾಜರು ಮುಂದೆ ಆಗಬೇಕಾದ್ರೆ ದೇಶ ಆಳಿದ್ದು ಸಾಕು ಅಂತ ಅನ್ನಿಸಿ ಕಾಡಿಗೆ ಹೊರಟರು ಬದ್ರಿಕಾಶ್ರಮಕ್ಕೆ ಹೋಗ್ತಾರೆ ಕೊನೆಗೆ ಆ ಬದ್ರಿಕಾಶ್ರಮಕ್ಕೆ ಹೋಗಿ ಅಷ್ಟಾಂಗ ಯೋಗ ನಿರತರಾಗಿ ಪ್ರಾಣತ್ಯಾಗವನ್ನು ಮಾಡಿದ್ರಂತೆ ಮುಂದೆ ಧ್ರುವಮಂಡಲದ ಧ್ರುವಮಂಡಲದಲ್ಲಿ ಹೋಗಿ ಕೂತುಕೊಂಡಿದ್ದಾರೆ ಇವತ್ತಿಗೂ ಕೂಡ ಮೋಕ್ಷಕ್ಕೆ ಹೋಗುವವರು ಅರ್ಚಿರಾದಿ ಮಾರ್ಗದಿಂದ ಹೋಗುವವರೆಲ್ಲ ದೂರದಲ್ಲಿರುವಂಥ ಧ್ರುವಮಂಡಲವನ್ನು ನೋಡಿಕೊಂಡು ಹೋಗ್ತಿರ್ತಾರಂತೆ ಅಂತಹ ಒಂದು ವಿಶಿಷ್ಟವಾದ ಸ್ಥಾನದಲ್ಲಿ ಧ್ರುವರಾಜರಿದ್ದಾರೆ ಅಂತ ಇದಾದ ಮೇಲೆ ಅವನ ವಂಶ ಬೆಳೀತದೆ ಅವನ ವಂಶದಲ್ಲಿ ಮತ್ತೊಬ್ಬ ರಾಜ ಬರ್ತಾನೆ ಅಂಗ ಅಂತ ಅವನ ಹೆಸರು ಅಂಗೋಶ್ವಮೇಧಂ ರಾಜ ಋಷಿ ಹಿ ಅಜಹಾರಮಃ ಕೃತುಂ ಅಂಗ ಅನ್ನುವಂಥ ಒಬ್ಬ ರಾಜ ಬಂದ ಆ ಅಂಗರಾಜನಾಗಬೇಕಾದ್ರೆ ಅವನಿಗೆ ಮಕ್ಕಳಿರಲಿಲ್ಲ ಆದರೂ ಒಂದು ಹೋಮ ಮಾಡಿದಂತೆ ಯಾಗ ಆಗ ದೇವತೆಗಳು ಸಾಮಾನ್ಯ ಕಾಲದಲ್ಲಿ ದೇವತೆಗಳು ಬಂದು ಆಹುತಿ ಸ್ವೀಕಾರ ಮಾಡ್ತಿದ್ದರು ಆದರೆ ಇವನು ಹೋಮ ಮಾಡಿದರೆ ಯಾವ ದೇವತೆಗಳು ಬರಲಿಲ್ಲ ದೇವತೆಗಳೇ ಬರಲಿಲ್ಲ ದೇವತೆಗಳು ಬರದೇ ಇದ್ದಾಗ ಅದನ್ನು ನೋಡಿ ಕೇಳಿದಂತೆ ಪುರೋಹಿತರನ್ನು ಯಾಕೆ ಬರ್ತಿಲ್ಲ ದೇವತೆಗಳು ಅಂತ ಅವರು ಹೇಳಿದರು ನಿನಗೆ ಸಂತಾನ ಇಲ್ಲ ಅಂತ ಬರ್ತಾ ಇಲ್ಲ ಅಂತ ಅದನ್ನು ಮಾತು ಹೇಳಿದ ಕೂಡಲೇ ಬಹಳ ದುಃಖಿತನಾಗಿ ಸಂತಾನಕ್ಕೋಗಿ ಒಂದು ಹೋಮವನ್ನು ಮಾಡೋಣ ಅಂತ ಯಾಗವನ್ನು ಮಾಡಿದನಂತೆ ಆ ಯಾಗವನ್ನು ಮಾಡಿದಾಗ ಯಾಗದಿಂದ ಒಬ್ಬ ಮಗ ಹುಟ್ಟಿದ ಅವನ ಎಂಥವ್ನು ಅಂದರೆ ಮಹಾ ನೀಚ ಪೀಡೆ ಅವನು ಅದಕ್ಕೆ ಅವನಿಗೆ ವೇನ ಅಂತ ಹೆಸರು ಸಂಸ್ಕೃತದಲ್ಲಿ ವೇನ ಅಂದರೆ ಪೀಡೆ ಅಂತ ಅರ್ಥ ಆ ವೇನ ಹುಟ್ಟಿದಂತೆ ಅಂಥ ಮಗ ಹುಟ್ಟಿದ ದುಷ್ಟ ಮಗ ಹುಟ್ಟಿದ ಅಂತ ಈ ಮಗನ ಜೊತೆಗೆ ಆಗಲ್ಲ ಅಂತ ಅಂದ್ಕೊಂಡು ಕಾಡಿಗೆ ಹೋಗಿಬಿಟ್ಟನಂತವನು ಯಾಕೆ ಅಂದರೆ ಈ ಮಗ ಎಂಥವನಾಗಿದ್ದ ಅಂದರೆ ಎಲ್ಲಿಯಾದರೂ ಸಣ್ಣ ಸಣ್ಣ ಮಕ್ಕಳು ನದಿ ತೀರದಲ್ಲಿ ಆಟ ಆಡ್ತಾ ಇದ್ದರೆ ಅವುಗಳನ್ನು ದನಕ್ಕೆ ಬಡದು ನದಿಗೆ ಹಾಕಿ ಬಂದುಬಿಡ್ತಿದ್ನಂತೆ ಇನ್ನು ಕೆಲವು ಕಡೆಯಲ್ಲಾಗಬೇಕಾದ್ರೆ ಬ್ರಾಹ್ಮಣರೆಲ್ಲರೂ ಕೂಡ ಒಳ್ಳೆ ಊಟ ತಿಂಡಿ ಏನೋ ಮಾಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಾಗಿ ಅವ್ರಿಗೆ ಮಾಡಬಾರ್ದ ಅಪಚಾರಗಳನ್ನು ಮಾಡಿ ಬಂದುಬಿಡ್ತಿದ್ನಂತೆ ಎಲ್ಲಾದರೂ ಮದುವೆ ಮುಂಜುವೆ ಸಮಾರಂಭ ಇತ್ತು ಅಂದರೆ ಅವರಿಗೆಲ್ಲ ಹೋಗಿ ಸತ್ತು ಸುದ್ದಿಯನ್ನು ಹೇಳಿ ಬಂದ್ಬಿಡೋದಂತೆ ಇಂಥದ್ದನ್ನೆಲ್ಲ ಮಾಡ್ತಿದ್ದ ಮಹಾ ಪಾಪಿಷ್ಟನಾಗಿದ್ದ ಅಂತ ಹೇಳ್ತಾರೆ ಉತ್ತಮ ಬ್ರಾಹ್ಮಣರ ವೃತ್ತಿಯನ್ನೇ ತೆಗೆಸಿ ಬ್ರಹ್ಮತ್ಯಾರಕ ನೆನಿಸಿದೆ ಮತ್ತೆ ಮುಂಜಿ ಮದುವೆ ಸಮಯಕ್ಕೆ ನಾ ಪೋಗಿ ಸತ್ತ ಸುದ್ದಿಯ ಪೇಳಿದೆ ವಿತ್ತವಿತ್ತವರ ಬೆನ್ನತ್ತಿ ದೂತರ ಕಳುಹಿ ಕುತ್ತಿಗೆಯ ನಾ ಕೊಯಿಸಿದೆ ಹತ್ತು ಜನರೆನ್ನೆಣಕೆ ನಿತ್ಯ ಕಲ್ ಹೊಡೆಯುತ್ತಿರೆ ಮೃತ್ಯುದೇವತೆ ಎನಿಸಿದೆ ಅವನು ಅವನ ಅಜ್ಜ ಯಾರು ಅಂದರೆ ಮೃತ್ಯು ಅಂತಲೇ ಹೆಸರಂತೆ ಆ ಮೃತ್ಯುವಿನಂತೆ ಅವನ ಸ್ವರೂಪ ಆಗಿದ್ನೆ ಮೃತ್ಯು ಅಂತ ಒಬ್ಬ ಅಸುರ ಇದ್ದಾನೆ ಏನು ಅಂತ ಹೇಳಿದರೆ ಮೃತ್ಯು ಮೃತ್ಯುರ್ದೇವೋ ಯಮಬ್ರಾತ ವೇನ ಮಾತಾಮಹ ಅಸುರಹ ಅಂತ ಹೇಳ್ತಾರೆ ಮಧ್ವಾಚಾರ್ಯ ಅಂದರೆ ಮೃತ್ಯುರ್ದೇವ್ ಒಬ್ಬ ದೇವತೆ ಇದ್ದಾನೆ ಮೃತ್ಯು ಅಂತ ಮೃತ್ಯು ದೇವೋ ಯಮಬ್ರಾತ ಮತ್ತೊಬ್ಬ ವೇನ ಮಾತಾಮಹ ಅಸುರಃ ವೇನನ ಮಾತಾಮಹ ಅಂದರೆ ವೇನನ ತಾಯಿ ಅವಳು ಸುರಥ ಅಂತ ಅವಳೆಂಥವಳು ಅಂತಂದರೆ ನೀಚಳು ಆ ಹಸುರನಿಗೆ ಹುಟ್ಟಿದವಳು ಆದ್ರಿಂದಾಗಿ ಅಂಥ ಒಬ್ಬ ಮಗನಾಗಿದ್ದ ಆದ್ದರಿಂದ ಇವನು ಇವನ್ನ ನೋಡಿಕೊಂಡಿರಲಿಕ್ಕಾಗಲ್ಲ ಅಂತ ಅಂಗ ಕಾಡಿಗೆ ಹೋಗಿ ತಪಸ್ಸು ಮಾಡ್ತಾ ಮಾಡ್ತಾ ಪ್ರಾಣತ್ಯಾಗ ಮಾಡಿದಂತೆ ಈ ವೇನನೆ ದೊಡ್ಡ ಸಿಂಹಾಸನದಲ್ಲಿ ಕೂತ್ಬಿಟ್ಟನಂತೆ ಈ ಪ್ರಸಂಗದಲ್ಲಿ ಮಧ್ವಾಚಾರ್ಯ ಒಂದು ಅದ್ಭುತವಾದ ವ್ಯಾಖ್ಯಾನ ಮಾಡ್ತಾರೆ ಇಲ್ಲೊಂದು ಹೇಳುವಾಗ ಏನು ಹೇಳಿತ್ತು ಭಾಗವತ ಅಂದರೆ ಅವನಿಗೆ ಮಕ್ಕಳಿರಲಿಲ್ಲ ಅದರಿಂದಾಗಿ ಹೋಮಕ್ಕೆ ದೇವತೆಗಳು ಬರಲಿಲ್ಲ ಅಂತ ಹೇಳಿದರು ಈ ಕಥೆಯನ್ನು ಯಾರಾದರೂ ಮಕ್ಕಳಿಲ್ಲದೆ ಇರುವ ದಂಪತಿಗಳು ಈ ಭಾಗವತದ ಕಥೆ ಕೇಳುವಾಗ ಎಷ್ಟು ವ್ಯಥೆ ಆಗಲಿಕ್ಕಿಲ್ಲ ಹೇಳ್ರಿ ಮಕ್ಕಳಿಲ್ಲ ಅಂದರೆ ಅಪುತ್ರಸ್ಯ ಗತಿರ್ನಾಸ್ತಿ ಅನ್ನುವಂಥ ಮಾತುಗಳನ್ನು ಭಾಗವತದಲ್ಲಿ ಹೇಳಿದ್ದಾರೆ ನಮಗೂ ಮಕ್ಕಳಿಲ್ಲ ನಮಗೆ ಸದ್ಗತಿ ಆಗಲ್ಲ ಅಂತ ಎಷ್ಟು ನೋವಾಗಲಿಕ್ಕಿಲ್ಲ ಅವರಿಗೆ ಇದನ್ನು ವಿಚಾರ ಮಾಡಿದಂಥ ಮಹಾತ್ಮರು ಮಧ್ವಾಚಾರ್ಯರು ಅಂಥವರಿಗೂ ನೋವಾಗಬಾರದು ಅಂತ ಎಂಥ ಕಾರುಣ್ಯ ಮಧ್ವಾಚಾರ್ಯದು ಕಾರುಣ್ಯದಿಂದ ಹೇಳುತ್ತಾರೆ ಅನಪತ್ಯೋಪಿ ಸದ್ಧರ್ಮ ಲೋಕಜಿನ್ನಾತ್ರ ಸಂಶಯ ಮಕ್ಕಳಿಲ್ಲದೆ ಇದ್ದವರಿಗೂ ಕೂಡ ಸದ್ಗತಿ ಎನ್ನುವಂಥದ್ದಿದೆ ಅಂತ ಹೇಳಿದ ಏಕಮಾತ್ರ ಆಚಾರ್ಯರು ಮಧ್ವಾಚಾರ್ಯ ಮಧ್ವಾಚಾರ್ಯ ಹೇಳಿದರು ಈ ಮಕ್ಕಳಿಲ್ಲದೆ ಇದ್ದವರಿಗೂ ಯಾಕೆ ನಿಜವಾದ ಮಕ್ಕಳು ಅಂದರೆ ಯಾರು ಗೊತ್ತಾ ನಿಜವಾದ ಮಕ್ಕಳು ಅಂತಂದರೆ ಭಗವಂತನ ತತ್ವಜ್ಞಾನನೇ ಮಗ ಯಾಕೆ ಅಂದರೆ ಪುತ್ರ ಅಂದರೆ ಪುನ್ನಾಮ ನರಕಾತ್ರಾಯತೆ ನರಕದಿಂದ ಪಾರು ಮಾಡುವಂಥದ್ದು ಯಾವುದು ದೇವರ ತತ್ವಜ್ಞಾನ ಆ ತತ್ವಜ್ಞಾನದಿಂದಲೇ ನಮಗೆ ನರಕದಿಂದ ಪಾರಾಗ್ತೀವಿ ನಾವೆಲ್ಲ ನರಕ ಆಗೋದಿಲ್ಲ ಆದ್ದರಿಂದ ಮಕ್ಕಳಿಲ್ಲದೇ ಇದ್ದವರಿಗೂ ಕೂಡ ಸದ್ಗತಿ ಇದೆ ಅಂತ ಮತ್ತು ಇವನಿಗೆ ಯಾಕೆ ಹೀಗಾಯಿತು ಅಂದರೆ ಮುಂದೆ ವೇನನ ಮೂಲಕವಾಗಿ ಪೃಥು ಚಕ್ರವರ್ತಿ ಹುಟ್ಟಬೇಕಿತ್ತು ಇಲ್ಲಿ ದೇವತಾ ಕಾರ್ಯ ಇದೆ ಅದಕ್ಕೋಸ್ಕರ ಹೀಗೆ ಹೇಳಿದ್ದಷ್ಟೇ ಅವನಿಗೆ ಮಾತ್ರ ಈ ಅಂಗರಾಜನಿಗೆ ಆಮೇಲೆ ವೇನ ಹುಟ್ಟಿದ ವೇನ ಅವನೇ ರಾಜ್ಯ ಆಳ್ಲಿಕ್ಕೆ ಶುರು ಮಾಡಿದ ಅವನು ರಾಜ್ಯ ಆಳುವಾಗ ಶಾಸನ ಹೊರಡಿಸಿದಂತೆ ನ ಎಷ್ಟವ್ಯಂ ನ ದಾತವ್ಯಂ ನ ಹೋತವ್ಯಂ ದುಜ ಕ್ವಚಿತ ಎಲ್ಲೂ ಕೂಡ ಇನ್ನು ಮೇಲೆ ದೇವ್ರ ಪೂಜೆ ಮಾಡಬೇಡ್ರಿ ಯಾರೂ ಕೂಡ ಹೋಮ ಹವನ ಮಾಡಬೇಡ್ರಿ ದಾನ ಧರ್ಮ ಮಾಡಬೇಡ್ರಿ ವೇದ ಪಾಠಶಾಲೆಗಳಿಗೆಲ್ಲ ಬೀಗ ಹಾಕಿಬಿಡ್ರಿ ಎಲ್ಲಾದರೂ ಪೂಜೆ ಮಾಡಬೇಕು ಅಂತಾದರೆ ಯಾರ್ಯಾರ್ದೋ ಪೂಜೆ ಮಾಡಬೇಡ್ರಿ ನಂದೇ ಪೂಜೆ ಮಾಡ್ರಿ ಅಂತ ಇದನ್ನೆಲ್ಲ ಹೇಳಿಬಿಟ್ಟ ಹಾಗೆ ಇಷ್ಟೆಲ್ಲ ಆರ್ ಹೊರಡಿಸಿದ ಎಲ್ಲ ಕಡೆಯಲ್ಲೂ ಕೂಡ ಕ್ಷಾಮ ಬಂತು ಆಗ ಬ್ರಾಹ್ಮಣರೆಲ್ಲರೂ ಕೂಡ ಬಂದು ವೇನನನ್ನು ಕೇಳಿಕೊಂಡಂತೆ ವೇನಾ ಹಾಗೆ ಮಾಡಬೇಡುವು ಒಂದು ದೇಶ ಒಂದು ರಾಷ್ಟ್ರ ಅಂದರೆ ಒಂದು ರಥ ಇದ್ದಂತೆ ಆ ರಥ ಎನ್ನುವಂಥದ್ದು ಮುಂದೆ ಹೋಗಬೇಕು ಅಂದರೆ ನಾಲ್ಕು ಚಕ್ರ ಬೇಕು ಹಾಗೆ ರಾಷ್ಟ್ರವೆಂಬಂತ ರಥಕ್ಕೆ ನಾಲ್ಕು ಚಕ್ರ ಸೇನಾಂಗ ಅರ್ಥಾಂಗ ನ್ಯಾಯಾಂಗ ಧರ್ಮಾಂಗ ಸೇನಾಂಗ ಶತ್ರುಗಳ ಆಕ್ರಮಣ ಮಾಡಿದಾಗ ಅದರಿಂದ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಸೇನೆ ಇರಬೇಕು ಅರ್ಥಾಂಗ ಆಪತ್ಕಾಲದಲ್ಲಿ ಆಪದಧನ ಅನ್ನುವಂಥದ್ದು ಇರಬೇಕು ನ್ಯಾಯಾಂಗ ಇದಂತೂ ಒಂದು ಊರಿಗೆ ಒಂದು ದೇಶಕ್ಕೆ ಒಂದು ಮನೆಗೆ ಇದು ನ್ಯಾಯ ಅನ್ಯಾಯ ಅನ್ನೋ ವ್ಯವಸ್ಥೆ ಬೇಕು ಅಷ್ಟೆಲ್ಲ ಧರ್ಮಾಂಗ ಕಾಲಕಾಲಕ್ಕೆ ಹೋಮ ಹವನ ಅನ್ನುವ ಧರ್ಮ ಕಾರ್ಯ ಎನ್ನುವುದು ನಡೀಬೇಕಂತೆ ಇದೆಲ್ಲ ನಡೀತಾ ಇದ್ದರೆ ಮಾತ್ರ ಅದು ಏನಾಗುತ್ತೆ ದೇಶ ಶುಭಿಕ್ಷವಾಗಿರುತ್ತೆ ಇದು ನಿಲ್ಲಿಸ್ಬಿಟ್ಟಿದ್ದಿ ಇನ್ಮೇಲೆ ಹಾಗೆ ಮಾಡಬೇಡ ಮುಂದುವರಿಸು ಅಂದ್ರಂತೆ ವೇನ ಹೇಳಿದ ಹಾಗಾದರೆ ನೀವು ಹೇಳಿದ್ದೀರಿ ಆದ್ದರಿಂದ ಆಯಿತು ಹಾಗೆ ಮಾಡೋಣ ಅಂತ ಹೇಳಿದ್ರಂತೆ ಹಾಗೆ ಮಾಡೋಣ ಅಂತಂದರು ಆಯಿತು ಅಂತಂದು ಸಂತೋಷ ಆಯಿತು ಬ್ರಾಹ್ಮಣರಿಗೆ ಎಲ್ಲ ಹೊರಡುವಾಗ ಒಂದು ನಿಮಿಷ ನಿಲ್ರಿ ಎಂದ ವೇನ ಹೇಳಿದಂತೆ ಇಲ್ಲಿ ತನಕ ಹೋಮ ಮಾಡ್ತಾ ಇದ್ದಿಲ್ಲ ನೀವು ಇನ್ಮೇಲೆ ಮಾಡಿರಿ ಆದರೆ ಇಲ್ಲಿ ತನಕ ನೀವು ಭೂಸ್ವಾಹ ಶ್ರೀ ಅನಿರುದ್ಧ ಇದಂ ನಮ್ಮಮ್ಮ ಅಂತಿದ್ರಿ ಇನ್ಮೇಲೆ ಹಾಗೆ ಮಾಡಬಾರ್ದು ಮತ್ತೇನು ಅಂದರೆ ವೇನಾಯ ಸ್ವಾಹ ವೇನಾಯ ಇದಮ್ಮಮ್ಮ ಇದಂ ನಮ್ಮಮ್ಮ ಅಂತ ಹೇಳಬೇಕು ಹೀಗೆ ಹೇಳಬೇಕು ಹೊರತು ಇನ್ಮೇಲೆ ನೀವು ಯಾರಿಗೂ ಹೋಮ ಎಲ್ಲಿಯಾದರೂ ದೇವರ ವಿಗ್ರಹ ಇದ್ದರೆ ಅದನ್ನು ಹೊಡೆಯ್ರಿ ನಂದೇ ವಿಗ್ರಹ ಸ್ಥಾಪನೆ ಮಾಡಿರಿ ದೇವ್ರ ಪೂಜೆ ಮಂಗಳಾರತಿ ನನಗೆ ಮಾಡಿರಿ ಪಂಚಾಮೃತ ನನಗೆ ಮಾಡಿರಿ ಕ್ಷೀರಾಭಿಷೇಕ ನನಗೆ ಮಾಡಿರಿ ಮಧು ಅಭಿಷೇಕ ನನಗೆ ಮಾಡಿರಿ ಎಲ್ಲ ನನಗೆ ಮಾಡಿರಿ ಗಂಟೆ ನನಗೆ ಬಾರಸರಿ ಅಂತಂದ ಎಲ್ಲ ನನಗೆ ನನಗೆ ಅಂತ ಹೇಳ್ತಿದ್ದನಂತೆ ಯಾರೋ ಒಬ್ಬ ತಲೆ ಕೆಟ್ಟ ಬ್ರಾಹ್ಮಣ ನಿಂತಿದ್ದ ಅವನು ಸ್ವಾಮಿ ಸ್ವಾಮಿನ ಶ್ರಾದ್ದ ಮಾಡಬೇಕು ನನಗೆ ಮಾಡಿರಿ ಅಂದ್ಬಿಟ್ಟನಂತೆ ಅದನ್ನು ಕೊಡಿ ಎಲ್ಲ ನನಗೆ ಮಾಡಿರಿ ಅಂದಾಗ ಮಾಡ್ತೇವೆ ಅಂತ ಎಲ್ಲ ಬ್ರಾಹ್ಮಣರು ಸೇರಿಕೊಂಡು ಒಂದು ಸರ್ತಿ ಹುಂಕಾರವನ್ನು ಮಾಡಿದ್ರಂತೆ ಆ ಹುಂಕಾರ ಮಾತ್ರದಿಂದ ಅವನ ಎದೆ ಒಡೆದು ಸತ್ತನಂತೆ ಎದೆ ಒಡೆದು ಸತ್ತಾಗ ಆಗ ಅವನ ದೇಹವನ್ನು ಮಥನ ಮಾಡುತ್ತಾರೆ ದೇಹ ಮಥನವನ್ನು ಮಾಡಿದಾಗ ಆ ದೇಹದಿಂದಾಗಿ ಆಗ ಒಬ್ಬ ಪೃಥು ಅನ್ನುವಂಥ ಒಬ್ಬ ಚಕ್ರವರ್ತಿ ಬರ್ತಾನೆ ಪೃಥು ಅನ್ನೋದು ಭಗವಂತನ ರೂಪ ಅಲ್ಲ ಭಗವಂತನ ರಾಜರಾಜೇಶ್ವರ ಎನ್ನುವಂಥ ರೂಪದ ಆವೇಶ ಅದರಲ್ಲಿ ವಿಶೇಷವಾಗಿ ಸನ್ನಿಧಾನ ಅದರಿಂದಾಗಿ ಅವನು ಪೃಥು ಆ ಪೃಥು ಚಕ್ರವರ್ತಿ ಬಂದು ದೇಶ ಆಡಲಿಕ್ಕೆ ಶುರು ಮಾಡುತ್ತಾನೆ ಹೇ ಸೂತ ಹೇ ಮಾಗದ ಸೌಮ್ಯ ಬಂದಿನ್ ಅವನು ಹೇಳ್ತಾನೆ ಮೊದಲೇ ಅವನು ಬಂದು ಇನ್ನು ಸೀಟಲ್ಲಿ ಕೂಡ್ಲಿಕ್ಕೆ ಪುರುಸುತ್ತಿಲ್ಲ ಈ ಒಂದಿಮಾಗದರೆಲ್ಲ ಹೊಗಳ್ಲಿಕ್ಕೆ ಶುರು ಮಾಡಿಬಿಟ್ರಂತ ಅವನು ಹೊಗಳ್ಬಿಟ್ರು ಹೊಗಳುತ್ತಾ ಇರುವಾಗ ಅವನು ಕೇಳ್ತಾನೆ ಅಲ್ಲೋ ನಾನು ಇನ್ನೂ ಕೆಲಸನೇ ಮಾಡಿಲ್ಲ ಆಗಲೇ ನನ್ನನ್ನು ಹೊಗಳುತ್ತಿದ್ದೀರಲ್ಲೋ ಯಾಕೆ ಅಂತ ಆಗ ಅವರೆಲ್ಲ ಹೇಳಿದ್ರಂತೆ ನಮಗೇನು ಗೊತ್ತು ನಾವಿಲ್ಲಿ ಕೂತದ್ದೇನೆ ಇದಕ್ಕೋಸ್ಕರ ನಮಗೆ ಅದಕ್ಕೆ ಸಂಬಳ ಕೊಡ್ತಿದ್ರು ಅಂತ ಹೊಗಳುತ್ತಿದ್ದೀವಿ ಅಂದ್ರಂತೆ ಆ ಮಾತು ಹೇಳುವಾಗ ಇನ್ನು ಮೇಲೆ ಅದನ್ನು ಮಾಡಬೇಡ್ರಿ ಸತ್ಯುತ್ತಮ ಶ್ಲೋಕ ಗುಣಾನುವಾದೆ ಆ ಭಗವಂತ ಇದ್ದಾನಲ್ಲ ಪರಮಾತ್ಮ ಅವನನ್ನು ಹೊಗಳಿಕ್ಕೆ ನಾಲಿಗೆ ಕೊಟ್ಟದ್ದು ಅವನನ್ನು ಕೊಂಡಾಡ್ರಿ ನನ್ನನ್ನಲ್ಲ ಅಂತ ಹೇಳಿದ ಆಮೇಲೆ ಆ ದೇಶದಲ್ಲಿ ಈ ಭೂಮಿಗೆ ಬೀಜ ಬಿತ್ತಿದ್ರೆ ನುಂಗಿ ಬಿಡ್ತಿದ್ಲಂತೆ ಅವಳು ನುಂಗುವಾಗ ಆ ಸಂದರ್ಭದಲ್ಲಿ ಅವನಿಗೆ ಎಲ್ಲ ರೈತರಿಗೊಂದು ಕಂಪ್ಲೇಂಟ್ ಹೇಳಿದ್ರಂತೆ ಭೂಮಿ ಬೀಜವನ್ನು ನುಂಗ್ತಿದ್ದಾಳೆ ಅಂತ ಆಗ ಭೂಮಿಯನ್ನು ನಿಗ್ರಹ ಮಾಡ್ತೇನೆ ಅಂತ ಖಡ್ಗೆ ಹಿಡಿದು ಬರುವಾಗ ಗೋರೂಪದಲ್ಲಿ ಹೋಗ್ತಿರ್ತಾಳೆ ಭೂಮಿ ಅವಳನ್ನು ನಿಲ್ಲಿಸ್ತಾನೆ ಯಾಕೆ ಅಂತ ಕೇಳಿದೆ ಯಾಕೆ ನುಂಗ್ತಾ ಇದ್ದಿ ಅಂತ ನಾನೇನು ಮಾಡಲಿ ಹೋಮ ಹವನ್ನ ನಿಂತು ಹೋಗಿದೆ ನಿಮ್ಮಪ್ಪ ವೇನ ನಿಲ್ಲಿಸಿದ್ದ ಅದು ನನಗೆ ಆಹುತಿ ಇಲ್ಲ ಅದರಿಂದಾಗಿ ಭೂ ಸ್ವಾಹ ಅನ್ನುವಾಗ ನನಗೊಂದು ಆಹುತಿ ಬರ್ತಿತ್ತು ಆದರೆ ನನಗೆ ಹೋಗಿದೆ ಅದಕ್ಕೋಸ್ಕರ ನುಂಗ್ತಿದ್ದೀನಿ ಹಸಿವೆ ಆಗಿದೆ ಅಂತಂದು ನಾನು ಹೋಮ ಮಾಡುತ್ತೇನೆ ನಾನು ಯಜ್ಞ ಮಾಡುತ್ತೇನೆ ನಿನಗೆ ಆಹುತಿ ಕೊಡ್ತೇನೆ ಅಂತ ಮತ್ತೆ ಇಡೀ ಜಗತ್ತಿನಲ್ಲಿ ಪೂಜೆ ಪುನಸ್ಕಾರ ಹೋಮ ಹವನ ಎಲ್ಲ ಆರಂಭ ಮಾಡಿದವನು ಪೃಥು ಚಕ್ರವರ್ತಿ ಆದ್ದರಿಂದ ಪೃಥು ಚಕ್ರವರ್ತಿ ಇದನ್ನೆಲ್ಲ ಮಾಡಿದಂತೆ ಇದನ್ನೆಲ್ಲ ಪೃಥು ಚಕ್ರವರ್ತಿ ಮಾಡಿದ ನಂತರ ಆಮೇಲಾಗಬೇಕಾದ್ರೆ ಪೃಥು ದೇಶದಲ್ಲಿ ಎಲ್ಲಿ ನೀರು ಹರಿಬೇಕು ಎಲ್ಲಿ ಕಾಡಿರಬೇಕು ಎಲ್ಲಿ ನಾಡಿರಬೇಕು ಎಲ್ಲಿ ಬೆಟ್ಟ ಗುಡ್ಡಗಳಿರಬೇಕು ಇದನ್ನೆಲ್ಲ ವ್ಯವಸ್ಥೆ ಮಾಡಿದವನೇ ಪೃಥು ಆದ್ದರಿಂದ ಈ ಭೂಮಿಗೆ ಇನ್ನೊಂದು ಏನು ಅಂದರೆ ಅವನು ನಿರ್ಮಾಣ ಮಾಡಿದ್ದು ಅಂತ ಪೃಥ್ವಿ ಅಂತ ಹೆಸರು ಪೃಥ್ವಿನ ಹೆಸರು ಬಂದಿದೆ ಇದಕ್ಕೆ ಹೀಗೆಲ್ಲ ದೇಶ ಆಳಿದ ಅನೇಕ ತೊಂಬತ್ತೊಂಬತ್ತು ಅಶ್ವಮೇಧ ಯಾಗಗಳನ್ನು ಮಾಡಿದ್ದಂತೆ ದಿವ್ಯವಾಗಿರುವ ಯಾಗಗಳು ಇಷ್ಟೆಲ್ಲ ನಡೀತು ಪೃಥು ಚಕ್ರವರ್ತಿಯಿಂದ ಆಮೇಲೆ ಪೃಥುವಿನ ಆಳ್ಕೆ ಆಳ್ವಿಕೆ ಮುಗೀತು ಆಮೇಲೆ ಅದೇ ವಂಶದಲ್ಲಿ ಆಗಬೇಕಾದ್ರೆ ಮತ್ತೊಬ್ಬ ರಾಜ ಬಂದಂತೆ ಅವನು ಯಾರು ಅಂತ ಹೇಳಿದರೆ ಪ್ರಾಚೀನ ಬರಿಹಿ ಅಂತ ಆ ಪ್ರಾಚೀನ ಬರಿಹಿ ಎನ್ನುವಂಥ ಏನು ರಾಜ ಇದ್ದಾನೆ ಆ ರಾಜ ಪೃಥುವಿನಂತೆ ಅನೇಕ ಹೋಮಗಳನ್ನು ಮಾಡಬೇಕು ಅಂತ ಮಾಡ್ತಿದ್ದಂತೆ ಬೇಕಾದಷ್ಟು ದಾನ ಧರ್ಮ ಅನ್ನದಾನ ಎಲ್ಲ ಮಾಡ್ತಿದ್ದಂತೆ ಎಲ್ಲ ಇದ್ದ ಎಲ್ಲ ಮಾಡ್ತಾ ಇದ್ದಂಥ ಅವನಿಗೆ ಒಮ್ಮೆ ನಾರದ ಮಹರ್ಷಿಗಳು ಬಂದ್ರಂತೆ ಬಂದವರು ಕೇಳಿದ್ರಂತೆ ಆಗ ಇವನೇ ಹೇಳಿದ ಪ್ರಾಚೀನ ಬರಹಿ ನೋಡಿ ಸ್ವಾಮಿ ಎಷ್ಟು ದಾನ ಧರ್ಮ ಮಾಡ್ತೀನಿ ಎಷ್ಟು ಹೋಮ ಮಾಡ್ತೀನಿ ನಾನು ಮಾಡೋದಕ್ಕೆ ನನಗೆ ಒಳ್ಳೆ ಲೋಕ ಸಿಗ್ತದೆ ನೋಡ್ರಿ ಎಂದಂತೆ ಆಗ ಆ ನಾರದ ಮಹರ್ಷಿಗಳು ಹೇಳಿದರು ನಿನಗೊಂದು ದಿವ್ಯ ದೃಷ್ಟಿ ಕೊಡ್ತೀನಂತೆ ನೋಡು ನಿನಗೆ ಯಾವ ಲೋಕ ಸಿಗ್ತದೆ ಅಂತ ನೋಡು ಅಂದ್ರಂತೆ ಆಯಿತು ಅಂತ ಕೊಡ್ರಿ ಎಂದ ಕೊಟ್ಟರು ನೋಡಿದ ಒಂದು ಸರ್ತಿ ದೊಡ್ಡ ನರಕ ಕಾಣಿಸ್ತಂತೆ ಅವನಿಗೆ ನರಕ ಕಾಣಿಸ್ತು ನೋಡಿದ ಗಾಬರಿ ಆದ ಒಂದು ಸರ್ತಿ ನರಕದಲ್ಲಿ ಸಾಲಾಗಿ ಒಂದಷ್ಟು ಜನ ನಿಂತಿದ್ರಂತೆ ಕೈಯಲ್ಲಿ ಕತ್ತಿ ಹಿಡ್ಕೊಂಡೆ ನಿಂತಿದ್ರಂತೆ ಹಲ್ಲು ಮಸಿತಾ ಇದ್ರಂತೆ ಅವರೆಲ್ಲ ನೋಡಿ ಗಾಬರಿ ಆಯಿತು ನಾರದರನ್ನು ಕೇಳಿದ ಸ್ವಾಮಿ ಏನಿದು ಅಂದ ನಿನಗೆ ಸಿಗೋದು ಇದೇ ಲೋಕ ಅವರು ಅಲ್ಲ ಅವರೆಲ್ಲ ನಿಂತಿದ್ದಾರಲ್ಲ ಸಾಲಾಗಿ ಅವ್ರು ಯಾರು ಅಂತ ಕೇಳಿದರೆ ಅವ್ರು ಯಾರಿಗೆ ಕಾಯ್ತಿದ್ದಾರೆ ಅಂದರೆ ಬೇರೆ ಯಾರಿಗೂ ಅಲ್ಲ ನಿನಗೆ ಕಾಯ್ತಾ ಇದ್ದಾರೆ ಅಂತಂದರು ನಿನಗೆ ಕಾಯ್ತಾ ಇದ್ದಾರೆ ಯಾಕೆ ಅಂತ ಹೇಳಿದರೆ ನೀನು ಮಾಂಸವನ್ನೆಲ್ಲ ಹೋಮ ಮಾಡಿದ್ದೆಲ್ಲ ಆ ಹೋಮವನ್ನು ಮಾಡಿದ್ದಕ್ಕೆ ಅವರೆಲ್ಲರೂ ಕೂಡ ನರಕದಲ್ಲಿ ಹೋಗ್ಕೋತಿದ್ದಾರೆ ನೀನು ಹರಿಪ್ರೀತಿಗಾಗಿ ಹೋಮವನ್ನು ಮಾಡಿಲ್ಲ ಅದಕ್ಕೋಸ್ಕರ ನರಕದಲ್ಲಿದ್ದಾರೆ ಅವರೆಲ್ಲರೂ ಕೂಡ ಅವ್ರು ನಿನಕ್ಕಾಯ್ತಿದ್ದಾರೆ ಮಾಂಸ ಅನ್ನೋ ಶಬ್ದಕ್ಕೆ ಅರ್ಥ ಹಾಗೆ ಮಾಂ ಸಹ ಮಾಂ ಅಂದರೆ ನನ್ನನ್ನು ಸಹ ಅವನು ಅಂತ ಇವತ್ತು ನೀನು ಅವನನ್ನು ಕೊಂದರೆ ನಾಳೆ ಅವನು ನಿನ್ನನ್ನು ಕೊಲ್ತಾನಂತೆ ಆದ್ದರಿಂದಾಗಿ ಮಾಂಸವನ್ನು ಭಕ್ಷಣೆ ಮಾಡುವವರು ಮಾಂಸವನ್ನು ಅಂದರೆ ಅವರ ದೇಹ ಕಡಿಯುವವರು ಅದನ್ನೆಲ್ಲ ಯೋ ಯೋಚನೆ ಮಾಡಬೇಕಂತ ಇದನ್ನೆಲ್ಲ ಹಾಗೆ ಅಂತ ಶಾಸ್ತ್ರ ಹೇಳ್ತದೆ ಆಮೇಲೆ ಅವನಿಗೆ ಈ ಈ ನರಕದಿಂದ ಪಾರಾಗಬೇಕು ಸ್ವಾಮಿ ನಾನು ಹ್ಯಾಕ್ ಪಾರಾಗೋದು ಅಂತ ಕೇಳಿದಾಗ ಆಗ ಅವರಿಗೆ ನಾನೊಂದು ಕತೆ ಹೇಳ್ತೀನಿ ಅದನ್ನು ಕೇಳು ಅದರಿಂದ ನರಕದಿಂದ ನೀನು ಅಂತಂದ್ರಂತೆ ಏನು ಕಥೆ ಅಂದರೆ ದಿವ್ಯವಾದ ಕಥೆಯನ್ನು ಹೇಳ್ತಾರೆ ಏನದು ಅಂತ ಹೇಳಿದರೆ ಒಬ್ಬ ಪುರಂಜನ ಅಂತ ಒಬ್ಬ ರಾಜ ಇದ್ದಂತೆ ಆ ರಾಜ ಅನೇಕ ಪಟ್ಟಣಗಳನ್ನು ಹುಡುಕ್ತಾ ಹುಡುಕ್ತಾ ಹೋಗ್ತಿದ್ನಂತೆ ಒಳ್ಳೆ ಪಟ್ಟಣದಲ್ಲಿ ವಾಸ ಮಾಡಬೇಕು ಅಂತ ಹೋಗ್ತಿದ್ದಂತೆ ಎಲ್ಲ ಪಟ್ಟಣಗಳನ್ನು ಹುಡುಕಿದ ಹುಡುಕಿದರೆ ಅವನಿಗೆ ಎಲ್ಲ ಪಟ್ಟಣ ನೋಡಿದ್ರೆ ಇದು ಚೆನ್ನಾಗಿಲ್ಲ 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 ಅಂತ ತಿರಸ್ಕಾರ ಮಾಡಿದ್ದಂತೆ ಕಡೆಗೆ ತಿರಸ್ಕಾರ ಮಾಡುತ್ತಾ ಹೋದಾಗ ಒಂದು ಪಟ್ಟಣ ಸಿಕ್ತಂತೆ ಭಾಳ ದಿವ್ಯವಾದ ಪಟ್ಟಣ ಭಾಳ ಚೆನ್ನಾಗಿತ್ತಂತೆ ಅವನು ಆ ಪಟ್ಟಣದ ಒಳಗೆ ಹೋದ ಅವನಿಗೊಬ್ಬ ಸ್ನೇಹಿತ ಇದ್ದ ಅವಿಜ್ಞಾತ ಅಂತ ಅವನ ಹೆಸರು ಅವನು ಮರೆತು ಬಿಟ್ಟ ಇವನು ಮರೆತು ಆ ಪಟ್ಟಣಕ್ಕೆ ಹೋದ ಹಾಯಾಗಿದ್ದಂತೆ ಭಾಳ ಚೆನ್ನಾಗಿದೆ ಅಂತ ಒಳಗೆ ಹೋದ ಅದಕ್ಕೆ ಮೂರು ಗೋಪುರಗಳಿತ್ತಂತೆ ಭಾಳ ಚೆನ್ನಾಗಿತ್ತು ಒಳಗೆ ಹೋದರೆ ಒಂಬತ್ತು ಬಾಗಿಲು ಇತ್ತಂತೆ ಅದು ಭಾಳ ಚೆನ್ನಾಗಿದೆ ಅಲ್ಲ ಅಂದ್ಕೊಂಡು ಒಳಗೆ ಹೋಗಿ ನೋಡುತ್ತಾನೆ ಒಳ್ಳೆ ಉದ್ಯಾನವನ ಎಲ್ಲೆಲ್ಲಿ ಏನೇನು ಇರಬೇಕು ಎಲ್ಲ ಇತ್ತಂತೆ ಎಲ್ಲ ಇತ್ತು ಎಲ್ಲ ಇತ್ತು ನೋಡಿ ಸಂತೋಷ ಆಯ್ತಂತೆ ಸಂತೋಷವಾಯಿತು ಎಲ್ಲ ಆದ ನಂತರ ಆಮೇಲೆ ಆ ಸಂತೋಷಕ್ಕೆ ಎಣೆ ಇಲ್ಲದಂತೇನೆ ಆಗ ಯೋಚನೆ ನಾನು ನಾನೊಬ್ಬನೇ ಹಾಗೆ ವಾಸ ಮಾಡೋದಿಲ್ಲಿ ನಾನೊಬ್ಬನೇ ವಾಸ ಮಾಡಲಿಕ್ಕಾಗಲ್ಲ ನನಗೊಂದು ಮದುವೆ ಆದರೆ ಚೆನ್ನಾಗಿರುತ್ತದೆ ಒಂದು ಹೆಣ್ಣು ಸಿಕ್ಕರೆ ಚೆನ್ನಾಗಿರ್ತದೆ ಅಂತ ಯೋಚನೆ ಮಾಡಿದ್ನಂತೆ ಅದಕ್ಕೆ ಎದುರಿಗೆ ಒಂದು ರಥದಲ್ಲಿ ಒಬ್ಬ ಹೆಣ್ಣು ಬಂದ್ಲಂತೆ ಒಂದು ಹೆಣ್ಣು ಬಂದಳು ಹುಡುಗಿ ಭಾಳ ಸುಂದರವಾಗಿದ್ದಂತೆ ಅವಳು ಆ ಸುಂದರವಾದಂಥ ಯುವತಿ ಬಂದಾಗ ಅವಳನ್ನು ನೋಡಿ ಭಾಳ ಸಂತೋಷ ಆಗಿಬಿಡ್ತು ಇವಳನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತಂತೆ ಅವ್ನಿಗೆ ಇವಳನ್ನು ಮದುವೆ ಮಾಡ್ಕೊಳ್ಬೇಕು ಅನ್ನಿಸಿದ ಕೂಡ್ಲೇ ಆಗ ಅವಳು ಹತ್ರಕ್ಕೆ ಬಂದಳು ಬಂದು ನಿಂತಾಗ ಅವನು ಎದುರಿಗೇ ನಿಂತಲಂತೆ ಆದರೆ ಅವಳ ಹತ್ರ ಒಂದು ಐದು ಎಡೆ ಹಾವಿತ್ತಂತೆ ಅದನ್ನು ನೋಡಿ ಸ್ವಲ್ಪ ಗಾಬರಿ ಆಯ್ತು ಅವನಿಗೆ ಗಾಬರಿ ಆಯಿತು ಗಾಬರಿ ಆದ ಕೂಡಲೇ ಆಗ ಇವಳು ಎದುರಿಗೆ ಬಂದು ನಿಂತುಕೊಂಡು ಅವಳೇ ಮಾತಾಡಿಸಿದ್ಳು ಆಗ ಇವನು ಕೇಳಿದ್ನಂತೆ ಅವಳನ್ನು ನಿನ್ನ ಕುಲ ಏನು ನಿನ್ನ ಗೋತ್ರ ಏನು ನಿನ್ನ ಹೆಸರೇನು ನಿನ್ನ ತಂದೆ ಯಾರು ನಿನ್ನ ತಾಯಿ ಯಾರು ಎಲ್ಲ ಕೇಳಿದ ಅಂತೂ ಇವನು ಮದುವೆಗೆ ಏನೇನು ಬೇಕೋ ಜಾತಕ ಅದನ್ನೆಲ್ಲ ಕೇಳಿದ್ನಂತೆ ಇವನು ಕೇಳಿದ್ರೆ ಆ ಹುಡುಗಿ ಹೇಳಿದ್ಲಂತೆ ನನ್ನ ಕುಲ ಗೊತ್ತಿಲ್ಲ ನಮ್ಮಪ್ಪನ ಹೆಸರು ಗೊತ್ತಿಲ್ಲ ನನ್ನ ಗೋತ್ರ ಗೊತ್ತಿಲ್ಲ ನಮ್ಮಮ್ಮನ ಹೆಸರು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅಲ್ಲ ಹೋಗಲಿ ನಿನಗೆ ಗೊತ್ತಿರೋದೇನು ಹೇಳು ಅಂತ ಕೇಳಿದ್ನು ಗೊತ್ತಿರೋದೇನು ಅಂತ ಕೇಳಿದಾಗ ಆಗ ಹೇಳಿದಂತೆ ನನ್ನ ಹೆಸರು ಗೊತ್ತು ಅಂದು ಏನು ನಿನ್ನ ಹೆಸರು ಪುರಂಜನಿ ಎಂದು ಅವನು ಯೋಚನೆ ಮಾಡಿದ ನಿನ್ನ ಹೆಸರು ಒಂದು ಸಿಕ್ತಲ್ಲ ಸಾಕು ನನಗೆ ನಿನ್ನ ಗೋತ್ರ ಬಿಡುತ್ತದೋ ಗಿಡತದೋ ಏನು ಬೇಡ ನನಗೆ ಆದರೆ ನಿನ್ನ ಹೆಸರು ಪುರಂಜನಿ ನನ್ನ ಹೆಸರು ಪುರಂಜನ ಹೆಸರಂತೂ ಮ್ಯಾಚ್ ಆಯಿತು ಸಂತೋಷ ಆಯಿತು ಅಂತಂದಂತೆ ಸಂತೋಷ ಆಯಿತು ಅಂದ ಸಂತೋಷ ಆಯಿತು ಅಂತ ಅವಳನ್ನು ಮದುವೆ ಮಾಡ್ಕೊಳ್ತೀಯ ಅಂತ ಅವಳೇ ಕೇಳಿದ್ನಂತೆ ಕೇಳಿದ್ದಕ್ಕೆ ರೋಗಿ ಬಯಸಿದ್ದು ಹಾಲು ವೈದ್ಯ ಹೇಳಿದ್ದು ಹಾಲು ಅನ್ನೋ ಹಾಗೆ ಒಪ್ಕೊಂಡ ಆದರೆ ನಿನ್ನ ಹತ್ರ ಐದಡೆ ಹಾವಿದೆ ಎಲ್ಲ ನೋಡಿ ಹೆದರಿಕೆ ಆಗ್ತದೆ ಅಂದಂತೆ ಅದಕ್ಕೆ ಅವಳು ಹೇಳಿದ್ಲು ಅದಕ್ಕೇನು ಹೆದರಬೇಕಾಗಿಲ್ಲ ನೀನು ಯಾಕೆ ಅಂತಂದರೆ ಆ ಹಾವೇನಿದೆ ನಾನು ಮಲಗಿದಾಗ ಎದ್ದಾಗ ನನ್ನನ್ನು ಯಾವಾಗಲೂ ರಕ್ಷಣೆ ಮಾಡ್ತಿರ್ತದೆ ಅದನ್ನೇನು ನೀನು ಹೆದರಬೇಕಾಗಿಲ್ಲ ಅಂತಂದಂತೆ ಈ ಮಾತು ಹೇಳಿದ ಕೂಡಲೇ ಆಯಿತು ಅಂತ ಸಂತೋಷದಿಂದ ಮದುವೆ ಮಾಡ್ಕೊಂಡಂತೆ ಮದುವೆ ಮಾಡಿಕೊಂಡ ನಂತರ ಆ ಪಟ್ಟಣದಲ್ಲಿ ವಾಸ ಮಾಡ್ತಿದ್ದ ದಿನ ಒಂದೊಂದು ಬಾಗಿಲಿಂದ ಹೋಗ್ತಿದ್ದಂತೆ ಒಂದೊಂದು ಏನೋ ಪದಾರ್ಥಗಳನ್ನು ತರೋದು ತಿನ್ನೋದು ಅದರಿಂದ ಬದುಕ್ತಿದ್ನಂತೆ ಅವನು ಬದುಕುವಾಗ ಒಬ್ಬ ರಾಜ ಇದ್ದ ಅವನ ಹೆಸರು ಚಂಡವೇಗ ಅಂತ ಆ ಚಂಡವೇಗ ಅನ್ನೋ ರಾಜನಿಗೆ ಇವನ ಮೇಲೆ ಕಣ್ಣಾಯಿತಂತೆ ಕಣ್ಣಾಯ್ತು ಇವನ ಮೇಲೆ ಕಣ್ಣಾಗಿ ಆ ಕೂಡಲೇ ಹೇಳಿದಂತೆ ಅವನು ತನ್ನ ಸೈನಿಕರಿಗೆ ಹೇಳಿದ ಏಳ್ನೂರು ಇಪ್ಪತ್ತು ಜನ ಸೈನಿಕರಿದ್ದರು ಅವ್ರನ್ನೆಲ್ಲ ಇವನ ಮೇಲೆ ಆಕ್ರಮಣ ಮಾಡಿರಿ ಅಂತ ಹೇಳಿದ ಗೊತ್ತಾಗಬಾರ್ದು ಹಾಗೆ ಆಕ್ರಮಣ ಮಾಡಿರಿ ಅಂದರು ಆಯಿತು ಅಂತ ಆಕ್ರಮಣ ಮಾಡಿದರು ಇವನಿಗೆ ಗೊತ್ತಾಗಲಿಲ್ಲ ಆಕ್ರಮಣ ಆಮೇಲೆ ಇವನು ಚೆನ್ನಾಗಿ ಬದುಕ್ತಾ ಇದ್ದ ಒಂದು ಸ್ವಲ್ಪ ದಿವಸ ಕಳೆದ ನಂತರ ಮತ್ತೊಬ್ಬಳು ಕಾಲಕನ್ಯಾ ಅನ್ನೋಳೊಬ್ಳು ಕನ್ಯೆ ಬಂದ್ಲಂತೆ ಆ ಕನ್ಯೆ ಬಂದಾಗ ಆ ಕನ್ಯೆ ಅಂಥವಳು ಅಂದರೆ ಕೆಟ್ಟ ಕುರೂಪಿ ಆಗಿದ್ಲಂತೆ ಆ ಕುರೂಪಿ ಕನ್ಯೆ ಅವಳು ಕೇಳ್ತಾ ಇದ್ಲು ಕಂಡವ್ರನ್ನೆಲ್ಲ ನಾನು ಮದುವೆ ಮಾಡ್ಕೊ ಮದುವೆ ಮಾಡ್ಕೊ ಅಂತ ಕೇಳ್ತಿದ್ಲಂತೆ ಕಂಡವ್ರನ್ನೆಲ್ಲ ಮದುವೆ ಮಾಡ್ಕೊ ಅಂತ ಕೇಳಿದರೆ ಆಗ ಯಾರು ಮಾಡ್ಕೊಳ್ತಾರೆ ಕುರೂಪಿಯನ್ನು ಯಾರೂ ಮಾಡ್ಕೊಳ್ಳೋದಿಲ್ಲ ಎಲ್ಲರೂ ಬೇಡ ಬೇಡ ಅಂತ ತಿರಸ್ಕಾರ ಮಾಡ್ತಿದ್ರಂತೆ ನನಗೆ ಬೇಡ ನನಗೆ ಬೇಡ ಅಂತ ಎಲ್ಲರೂ ತಿರಸ್ಕಾರ ಮಾಡ್ತಾ ಇದ್ದಾಗ ಆ ಸಂದರ್ಭದಲ್ಲಿ ಈ ಕಥೆ ಹೇಳ್ತಿದ್ದಾರಲ್ಲ ನಾರದರು ಆ ನಾರದರನ್ನು ಬಿಟ್ಟಿರಲಿಲ್ಲ ಕೇಳಿದ್ಲಂತ ಒಂದು ಸರ್ತಿ ಈ ನನ್ನನ್ನು ಮದುವೆ ಮಾಡಿಕೊಳ್ಳ್ರಿ ಅವ್ರು ಹೇಳಿದರು ನಾನು ಮಾಡಿಕೊಳ್ಳಲ್ಲ ಅಂದ್ರೆ ಅವರು ಅಂದಿದ್ದಕ್ಕೆ ಅವರಿಗೆ ಶಾಪ ಹಾಕಿದ್ಲಂತೆ ನೋಡಿರಿ ನೀವು ನನ್ನನ್ನು ಮದುವೆ ಮಾಡಿಕೊಳ್ಳಲ್ಲ ಆದ್ದರಿಂದ ನೀವು ಬ್ರಹ್ಮಚಾರಿಗಳಾಗಿ ತ್ರಿಲೋಕ ಸಂಚಾರಿಗಳಾಗಿರ್ರಿ ನೀವು ಅಂತ ಶಾಪ ಹಾಕಿದ್ರಂತೆ ಹೀಗೆ ಶಾಪ ಹಾಕಿದರು ಆಮೇಲೆ ಮುಂದೆ ಆಗಬೇಕಾದ್ರೆ ಅವಳು ಕಾಲಕನ್ಯೆ ಮತ್ತು ಹೋದಲು ಒಬ್ಬ ಯವನ ರಾಜ ಸಿಕ್ಕನಂತೆ ಆ ಯವನರಾಜನ ಬಳಿಯಲ್ಲಿ ಹೇಳಿದ್ಲಂತೆ ಯವನ ರಾಜನಿಗೆ ನನ್ನನ್ನು ಮದುವೆ ಮಾಡ್ಕೊಂಡು ಆ ಯವನು ಹೇಳಿದ ನೀನು ನನ್ನ ತಂಗಿ ಆಗಬೇಕಾದ್ರೆ ಮದುವೆ ಮಾಡ್ಕೊಳ್ಳಲ್ಲ ಅಂದ ಅದಕ್ಕೆ ನನಗೆ ತಂಗಿ ಸ್ಥಾನ ಬೇಡ ಹೆಂಡತಿ ಸ್ಥಾನ ಬೇಕು ಅಂದ್ಲವಳು ಆಗ ಅವನು ಹೇಳ್ತಾನೆ ನೀನು ನನ್ನ ತಂಗಿ ಆದರೆ ಎಲ್ಲರನ್ನೂ ಮದುವೆ ಮಾಡ್ಕೊಳ್ಳ ಅವಕಾಶ ಕೊಡ್ತೀನಿ ಅಂದ ಆಯಿತು ಅಂದ್ಲವಳು ಸಂತೋಷದಿಂದ ಯಾರ್ಯಾರು ನಿನ್ನನ್ನು ಬೇಡ ಅಂತವ್ರು ಎಲ್ಲರನ್ನೂ ಮದುವೆ ಮಾಡ್ಕೊ ಅಂತಂದು ಆಯಿತು ಅಂತ ಕಂಡು ಕಂಡವ್ರನ್ನ ಮದುವೆ ಮಾಡ್ಕೊಂಡಂತೆ ಮೊದಲು ಮೊದ್ಲಿಗೆ ಗೊತ್ತಾಗಲ್ಲ ಅವಳು ಮದುವೆ ಮಾಡ್ಕೊಂಡಿದ್ದು ಕೊನೆಗೆ ಗೊತ್ತಾಗ್ತದಂತೆ ಮದುವೆ ಆಗಿದೆ ನನಗೆ ಅಂತ ಹೇಳಿಬಿಟ್ಟು ಆಮೇಲೆ ಗೊತ್ತಾಗ್ತದಂತೆ ಈ ರೀತಿಯಲ್ಲಿ ಎಲ್ಲರನ್ನು ಮದುವೆ ಮಾಡಿಕೊಂಡು ಕೊನೆಗೆ ಈ ಯವನ ರಾಜ ಏನು ಮಾಡಿದ ಅಂದರೆ ಇದನ್ನೆಲ್ಲ ನೋಡಿ ಸಾಕಿನ್ನ ಎಷ್ಟು ದಿವಸ ಬದುಕ್ತಾನೆ ಈ ಪುರಂಜನ ಅಂತ ಅವನ ಮೇಲೆ ದೂತರನ್ನೆಲ್ಲ ಕರ್ಕೊಂಡು ಹೋಗಿ ಆಕ್ರಮಣ ಮಾಡಿದ್ಲಂತೆ ಆಕ್ರಮಣ ಮಾಡಿದ ಎಲ್ಲ ದೂತರು ಸೇರಿಕೊಂಡು ಅವನ ಹತ್ತಿರ ಇರುವಂಥ ಹತ್ತು ಜನ ಸೈನಿಕರಿದ್ದರು ಅವ್ರನ್ನೆಲ್ಲ ಕೊಂದ್ರಂತೆ ಒಬ್ಬೊಬ್ಬರನ್ನೇ ಕೊಂದರು ಕೊನೆಗೆ ಐದು ಹೆಡೆ ಹಾವಿತ್ತು ಆ ಹಾವು ಯೋಚನೆ ಮಾಡಿತ್ತು ಈ ಪುರಂಜನ ಇವನು ನನ್ನ ಅವನ ಸ್ನೇಹಿತ ಅವಿಜ್ಞಾತ ಅವನನ್ನೇ ಮರೆತಿದ್ದಾನೆ ಇನ್ನು ನನ್ನೇ ನೆನಪಿಟ್ಟುಕೊಳ್ತಾನೆ ಇವನು ಅಂತ ಅವನು ಕೂಡ ಹೋಗಿಬಿಟ್ಟನಂತೆ ಆ ಹಾವು ಹೋಗಿಬಿಡುತ್ತಂತೆ ಆಗಿ ಇವನು ದೇಹ ಬಿದ್ದೋಯ್ತು ಬೀಳುವಾಗ ನನ್ನ ಹೆಂಡತಿ ಹೆಂಡತಿ ಅಂದ್ಕೊಂಡು ಸತ್ತ ಅವನು ಹೆಂಡತಿ ಹೆಂಡತಿ ಅಂದ್ಕೊಂಡು ಸತ್ತದ್ರಿಂದಾಗಿ ಅವನಿಗೆ ಹೆಣ್ಣಿನ ಜನ್ಮ ಬಂತು ವೈದರ್ಭಿ ಅನ್ನೋ ಹೆಸರಿನಿಂದ ಹುಟ್ಟಿದಂತೆ ಆ ಹೆಂಡತಿಯು ಕೂಡ ಗಂಡ ಗಂಡ ಅಂದ್ಕೊಂಡು ಸತ್ತಲು ಅವಳಿಗೆ ಮಲಯ ಧ್ವಜ ಅನ್ನುವ ಗಂಡಿನ ಜನ್ಮ ಬಂತು ದೈವವಶಾತ್ ಅವರಿಬ್ಬರಿಗೆ ವಿವಾಹ ಆಯ್ತಂತೆ ಅವರಿಬ್ಬರಿಗೆ ವಿವಾಹ ಆದಾಗ ಆಗ ವೈದರ್ಭಿ ಬಹಳ ಕಷ್ಟದಲ್ಲಿದ್ದಾಗ ಆ ಅವಿಜ್ಞಾತ ಅನ್ನುವ ಸ್ನೇಹಿತ ಬಂದು ಅವನು ಹೇಳಿದಂತೆ ನನ್ನನ್ನು ಮರುತಿದ್ದರಿಂದ ಹೀಗಾಗಿದೆಯೋ ನಾನು ನಿನ್ನ ಸ್ನೇಹಿತ ನನ್ನ ಮರಿಬೇಡ ನೀನು ಅಂತ ಹೇಳಿದಂತೆ ಹೇಳಿದಾಗ ಆಗ ಆ ವೈದರ್ ಸ್ಮರಣೆ ಮಾಡಿಕೊಂಡು ಸ್ನೇಹಿತನನ್ನು ಉದ್ಧಾರ ಆದ ಮೋಕ್ಷ ಸಿಕ್ತವನಿಗೆ ಅಂತ ಕತೆ ಹೇಳಿದ ಇಷ್ಟು ಕತೆ ಹೇಳಿದರೆ ಆ ಪ್ರಾಚೀನ ಬರಿಹಿ ಕೇಳ್ತಾನೆ ಏನು ಕತೆ ಹೇಳಿದ್ರಿ ಸ್ವಾಮಿ ನೀವು ನಾನು ಕೇಳಿದ್ದೇನು ನೀವು ಹೇಳಿದ್ದೇನು ನಾನು ನರಕದಿಂದ ಪಾರಾಗಬೇಕು ಅಂದರೆ ನೀವೇನು ಹೇಳಿದರೆ ಪುರಂಜನ್ ಕತೆ ತೊಗೊಂಡು ನಾನೇನು ಮಾಡಲಿ ಅಲ್ಲೋ ಇಲ್ಲಿ ತನಕ ಹೇಳಿದ ಕಥೆ ಗೊತ್ತಾಗಲಿಲ್ವಾ ಏನಿದೆ ಇದರಲ್ಲಿ ಗೊತ್ತಾಗಲಿಕ್ಕೆ ಇಲ್ಲಿ ತನಕ ಹೇಳಿದ ಕಥೆ ಯಾರ್ದು ಅಲ್ಲ ನಿಂದೇ ಕತೆ ಅಂದರೆ ನಿಮ್ಮೆಲ್ಲರ ಕತೆ ಅಂತ ಅರ್ಥ ನಿಮ್ಮೆಲ್ಲರ ಕತೆ ಅಂದರೆ ಅರ್ಥ ಏನು ಅರ್ಥ ಏನು ಅಂತಂದರೆ ಇಷ್ಟೇ ಅರ್ಥ ಆ ಕಥೆಯದ್ದು ಪುರಂಜನ ಅನ್ನುವಂಥ ಒಬ್ಬ ರಾಜ ಅಂದರೆ ಜೀವ ಅಂತ ಅರ್ಥ ಅವನು ಒಂದು ದಿವ್ಯವಾದ ಪಟ್ಟಣಕ್ಕೆ ಹೋದ ಎಲ್ಲವನ್ನು ತಿರಸ್ಕಾರ ಮಾಡಿ ಅಂದರೆ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಈ ದೇಹಕ್ಕೆ ಬಂದ ಅಂತರ್ಥ ಇಲ್ಲಿ ಚೆನ್ನಾಗಿದೆ ಮೂರು ಗೋಪುರ ಸತ್ವರಜಸ್ಸು ತಮಸ್ಸು ಅಂತಿದೆ ಒಂಬತ್ತು ದ್ವಾರಗಳಿದ್ದಾವೆ ಈ ದೇಹಕ್ಕೆ ಒಳಗಡೆ ಹೋದರೆ ಉದ್ಯಾನವನದಂತೆ ಎಲ್ಲೆಲ್ಲಿ ಏನೇನಿರಬೇಕು ಕೈ ಕಾಲು ಕಣ್ಣು ಮೂಗು ಎಲ್ಲ ವ್ಯವಸ್ಥಿತವಾಗಿದೆ ಅಂತೆ ಇಷ್ಟು ಸುಂದರವಾಗಿರುವಂಥ ದೇಹ ಇದು ಅಂತ ಹೇಳಿದರು ಇಂಥ ದೇಹ ಎನ್ನುವಂಥದ್ದು ಆದ ನಂತರ ಅಷ್ಟೇ ಅಲ್ಲ ಒಳಗಡೆ ಹೋದಾಗ ಒಬ್ಬ ಹೆಣ್ಣು ಬಂದಲು ಅಂದರೆ ನಮ್ಮ ಬುದ್ಧಿ ಅಂತ ಅರ್ಥ ಆ ಬುದ್ಧಿಯನ್ನು ವಿವಾಹ ಮಾಡಿಕೊಳ್ತಾನಂತೆ ಜೀವ ಅವಳ ಜೊತೆಗೆ ವಿವಾಹ ಮಾಡಿಕೊಂಡು ನಿತ್ಯ ಸಂಪಾದನೆ ಮಾಡ್ತಿದ್ದ ಅಂದರೆ ಪಾಪ ಸಂಪಾದನೆ ಮಾಡ್ತಿದ್ದಂತೆ ಚಂಡವೇಗ ಅನ್ನೋ ರಾಜ ಅಂದರೆ ಅವನು ಕಾಲಾಭಿಮಾನಿ ದೇವತೆ ಅವನು ತನ್ನ ಏಳ್ನೂರ ಇಪ್ಪತ್ತು ಜನ ಸೈನಿಕರನ್ನು ಕಳಿಸಿದ ಅಂದರೆ ಮುನ್ನೂರ ಅರವತ್ತು ಹಗಲು ಮುನ್ನೂರ ಅರವತ್ತು ರಾತ್ರಿ ಅಂತರ್ಥ ಆ ಎಲ್ಲವೂ ಕೂಡ ನಮ್ಮ ಮೇಲೆ ಆಕ್ರಮಣ ಮಾಡಿದವಂತೆ ಹಗಲು ರಾತ್ರಿ ಒಂದು ಸರ್ತಿ ಸೂರ್ಯ ಹುಟ್ಟಿ ಮುಳುಗಿದ ಅಂದರೆ ನಮ್ಮ ಜೀವನದ ಒಂದು ದಿನದ ಆಯುಷ್ಯ ಹೋಯಿತು ಅಂತರ್ಥ ಆ ರೀತಿ ಆಯುಷ್ಯಗಳನ್ನೆಲ್ಲ ಕಳೆದ ಇಂಥದ್ದೆಲ್ಲ ಆಯಿತು ಆದ ನಂತರ ಮುಂದೆ ಆಗಬೇಕಾದರೆ ಅವರಿಗೆ ಆ ಮುಂದೆ ಅವನಿಗೆ ಈ ಇದೆಲ್ಲ ಆ ಆಯುಷ್ಯ ಹೋಗ್ತಾ ಇತ್ತು ಆಮೇಲೆ ಕಾಲಕನ್ಯಾ ಅನ್ನೋ ಅವಳು ಬಂದ್ಲು ಕಾಲಕನ್ಯಾ ಅಂದರೆ ಜರ ಜರ ಅಂದರೆ ಮುಪ್ಪು ಅಂತ ಅರ್ಥ ಮುಪ್ಪು ಅಂತ ಹೇಳಿದರೆ ಯಾರಾದರೂ ಮುಪ್ಪು ಬಂದು ಮದುವೆ ಮಾಡ್ಕೊಳ್ತೀನಿ ಅಂದರೆ ಯಾರು ಒಪ್ಪಿಕೊಳ್ತಾರೆ ಯಾರೂ ಒಪ್ಪೋದಿಲ್ಲ ಆದ್ದರಿಂದ ಆ ಮುಪ್ಪು ಬಂದಾಗ ಎಲ್ಲರೂ ತಿರಸ್ಕಾರ ಮಾಡಿದರು ಯವನನ ಬಳಿಗೆ ಹೋದ್ಲು ಅವಳು ಯವನ ಅಂತ ಹೇಳಿದರೆ ಯಮದೇವರು ಅಂತ ಯಮದೇವರು ಎಲ್ಲರನ್ನೂ ಮದುವೆ ಮಾಡ್ಕೊಂಡರು ಆದ್ದರಿಂದ ಜಗತ್ತಿನಲ್ಲಿ ಯಾರಿಗೂ ವಯಸ್ಸಾಗಬಾರ್ದು ಮುಪ್ಪು ಬರಬಾರ್ದು ಅಂದರೆ ಏನಿಲ್ಲ ಬಂದೇ ಬರ್ತದ ಆಗ ಎಲ್ಲರನ್ನೂ ವಿವಾಹ ಮಾಡ್ಕೊಳ್ತಾಳಂತವಳು ಇವ್ರಿಗೆ ವಿವಾಹ ಮಾಡಿಕೊಂಡ್ರು ಕೂಡ ಕವರ್ ಮಾಡ್ಕೊಳ್ತಿರ್ತಾರೆ ಲೋಷನ್ ಗೀಷನ್ ಹಚ್ಕೊಂಡು ಚರ್ಮ ಸುಗ್ಗಟ್ಟಿದ್ದು ಕಾಣಬಾರ್ದು ಅಂತ ಅಷ್ಟೇ ಎಲ್ಲರನ್ನೂ ಕೂಡ ವಿವಾಹ ಮಾಡ್ಕೊಳ್ತಾಳಂತೆ ಹೀಗಾಯಿತು ಆದ ನಂತರ ಮುಂದೆ ಆಗಬೇಕಾದ್ರೆ ಆ ಯವನ ರಾಜ ಅಂದರೆ ಯಮದೇವರು ದೂತರನ್ನು ಕರ್ಕೊಂಡು ಬಂದು ಇವನ ಮೇಲೆ ಆಕ್ರಮಣ ಮಾಡಿದ ಹತ್ತು ಜನ ಸೈನಿಕರು ಅಂದರೆ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಒಂದು ದಿವಸ ನಾಲಿಗೆ ಬಿತ್ತು ಇನ್ನೊಂದು ದಿವಸ ಕಣ್ಣು ಬಿತ್ತು ಕಿವಿ ಬಿತ್ತು ಕಾಲು ಬಿತ್ತು ಕೈ ಬಿತ್ತು ಹೀಗೆ ಒಂದೊಂದು ಇಂದ್ರಿಯಗಳೆಲ್ಲವೂ ಕೂಡ ಬಿದ್ದು ಹೋಗ್ತಾವಂತೆ ಕೊನೆ ತನಕ ಹೋರಾಟ ಯಾರು ಅಂದರೆ ಐದೆಡೆ ಹಾವು ಅಂದರೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅನ್ನುವಂಥ ಪ್ರಾಣದೇವರಂತೆ ಆ ಪ್ರಾಣದೇವರು ಹೋರಾಟ ಮಾಡಿದರು ಅವಿಜ್ಞಾತ ಅನ್ನೋ ಸ್ನೇಹಿತನನ್ನು ಮರೆತಿದ್ದಾನೆ ಅಂತಂದರೆ ಅವಿಜ್ಞಾತ ಬೇರೆ ಯಾರು ಅಲ್ಲ ಭಗವಂತ ಅವನನ್ನು ಮರೆತಿದ್ದಾನೆ ಅಂತ ತಿಳಿದು ವಾಯುದೇವರು ಹೋದ್ರಂತೆ ಆಗ ಇವನು ಹೆಂಡ್ತಿ ಹೆಂಡತಿ ಅಂತ ಸತ್ತ ಹೆಣ್ಣಿನ ಜನ್ಮ ಬಂತು ಅಂತ್ಯಕಾಲದಲ್ಲಿ ಏನನ್ನು ಸ್ಮರಣೆ ಮಾಡ್ತೀರೋ ಅದೇ ಮುಂದಿನ ಜನ್ಮ ಬರ್ತದಂತೆ ಅವನಿಗೆ ಹೆಣ್ಣಿನ ಜನ್ಮ ಬಂತು ಆಗ ವೈದರ್ಭಿ ಆಗಿರುವಾಗ ಅವಿಜ್ಞಾತ ಅನ್ನುವ ಸ್ನೇಹಿತ ಬಂದು ಅವನಿಗೆ ಹೇಳಿದ್ನಂತೆ ನೀ ನನ್ನನ್ನು ಮರಿಬೇಡ ಅಂತ ಅಂದರೆ ಪರಮಾತ್ಮ ನನ್ನನ್ನು ಮರಿಬೇಡ ಅಂದಾಗ ಆ ವೈದರ್ಭಿ ನಿರಂತರ ಭಗವಂತನ ಧ್ಯಾನವನ್ನು ಮಾಡಿ ಮೋಕ್ಷಕ್ಕೆ ಹೋದ ಉದ್ಧಾರ ಆದ ಅಂತ ಹೇಳುತ್ತಾರೆ ಆದ್ದರಿಂದ ಆ ರೀತಿ ನಾವು ಕೂಡ ಜೀವನದ ಉದ್ದಕ್ಕೂ ಕೂಡ ಹರಿನಾಮ ಸ್ಮರಣೆಯನ್ನು ಮಾಡಿಕೊಂಡಿರಬೇಕು ಹರಿಯನ್ನು ಭಗವಂತನನ್ನು ಸ್ಮರಣೆ ಮಾಡ್ತಾ ಇರಬೇಕು ಅನ್ನೋದನ್ನು ಒಂದು ದಿವ್ಯವಾದ ತತ್ವವನ್ನು ಹೇಳಿದರು ಅದನ್ನು ಪ್ರಾಚೀನ ಬರಿಹಿಯು ಕೂಡ ಮಾಡಿಕೊಂಡು ತನ್ನ ಜೀವನವನ್ನು ಸಾರ್ಥಕ ಮಾಡಿದ ಅಲ್ಲಿ ತನಕ ಮಾಡೋ ಹೋಮಗಳೆಲ್ಲ ನಾನು ಮಾಡಿದೆ ಅಂತ ತಿಳಿದಿದ್ದ ಇಲ್ಲ ಇನ್ನು ಮೇಲೆ ಹರಿ ನಿಂತು ನಾಹಂಕರ್ತ ಹರಿಕ್ಕರ್ತ ಎಲ್ಲವೂ ಭಗವಂತ ಮಾಡಿಸಿದ್ದು ಅಂತ ಹರಿಪ್ರೀತಿ ಆಗಲಿ ಅಂತ ಹೋಮ ಹವನಗಳನ್ನು ಮಾಡಿದ್ದಂತೆ ಇದರಿಂದ ಅವನು ಮೋಕ್ಷಕ್ಕೆ ಹೋದ ಅಂತ ಈ ಚರಿತ್ರೆ ಎನ್ನುವಂಥದ್ದು ಬಂದಿದೆ ಇಷ್ಟು ಸಂಕ್ಷೇಪವಾಗಿ ನಾಲ್ಕನೇ ಸ್ಕಂದದಲ್ಲಿ ಈ ಚರಿತ್ರೆ ಎನ್ನುವಂಥದ್ದು ಬಂದಿದೆ ಇದನ್ನು ಶ್ರವಣ ಮಾಡುವವರಿಗೆಲ್ಲರಿಗೂ ಕೂಡ ಹರಿವಾಯು ಗುರುಗಳ ಅನುಗ್ರಹ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದರಲ್ಲಿ ಏನಾದರೂ ಒಳ್ಳೆಯ ವಿಷಯಗಳು ಬಂದಿದ್ದರೆ ನಮ್ಮ ಗುರುಗಳಾದಂಥ ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಅನುಗ್ರಹ ಅವರ ಕಾರುಣ್ಯ ತಪ್ಪಿದ್ದಲ್ಲಿ ಅದು ನನ್ನದ್ದು ಅಂತ ಹೇಳುತ್ತಾ ಎರಡು ಮಾತನ್ನು ಶ್ರೀಕೃಷ್ಣಾರ್ಪಣ ಮಸ್ತು